ಎಲ್ರಿಗೂ ಶುಭೋದಯ. ಜಿಲ್ಲಾವ್ಯಾಪಿ ಶಿಕ್ಷಕರ ಅನುಭವಾತ್ಮಕ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಈ ಕಾರ್ಯಕ್ರಮ 2020-2021 ವಿಜ್ಞಾನ ಬೋಧಿಸುವ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ವೆಬಿನಾರ್ಸ್ ನಡೀತಾ ಇದೆ. ಈ ವೆಬಿನಾರ್ಸ್ ಫೆಬ್ರವರಿ 1, 2021 ರಿಂದ ಫೆಬ್ರವರಿ 5, 2021 ವರೆಗೆ ನಡೀತಾ ಇರುವ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ನಮ್ಮ ನೋಡಲ್ ಆಫೀಸರ್ ಶ್ರೀಮತಿ ಭಾರತಿ ಮೇಡಮ್ ಅವರಿದ್ದಾರೆ. ಇವರು ಹಿರಿಯ ಉಪನ್ಯಾಸಕರು, ಡಯಟ್ ರಾಮನಗರ. ಇವರಿಂದ ಸ್ವಾಗತ. ಎಲ್ಲ ಸಮಸ್ತ ಶಿಕ್ಷಕರ ಬಳಗಕ್ಕೆ ಬೆಳಗಿನ ಶುಭೋದಯಗಳು. ಸೊ ಈ ದಿನ ನಾವು 1ನೇ ಫೆಬ್ರವರಿಯಿಂದ 5ನೇ ಫೆಬ್ರವರಿಯವರೆಗೆ ಆನ್ಲೈನ್ ಒಂದು ತರಬೇತಿಯನ್ನ ವಿಜ್ಞಾನ ಬೋಧಿಸುವಂತಹ LPS ಶಿಕ್ಷಕರಿಗಾಗಿ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಸೊ ಈ ಪ್ರಾರಂಭದ ಕಾರ್ಯಕ್ರಮಗಳಿಗೆ ನಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಬರಲಿಕ್ಕೆ ಸಹಕಾರವನ್ನ ನೀಡ್ತಿರುವಂತಹ ಮತ್ತು ಮಾರ್ಗದರ್ಶನವನ್ನ ಮಾಡ್ತಿರುವಂತಹ ನಮ್ಮ ಜಿಲ್ಲಾ ಪಂಚಾಯತ್ ರಾಮನಗರ CEO ಆಗಿರುವಂತಹ ಶ್ರೀಯುತ ವಿಕ್ರಮ್ ಸರ್ ಅವರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಒಂದು ಬೆನ್ನೆಲುಬಾಗಿ ಇರುವಂತಹ ಮಾನ್ಯ ಸೋಮಶೇಖರಯ್ಯ ಅವರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಮನಗರ ಉಪನಿರ್ದೇಶಕರು ಆಡಳಿತರಾಗಿರುವಂತಹ ಅವರನ್ನು ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಡಯಟ್ನ ಮಾನ್ಯ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಪ್ರಸನ್ನಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರುವಂತಹ ಮಾರ್ಗದರ್ಶನವನ್ನ ನೀಡ್ತಾ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನಡೆಯುವಂತೆ ನಮಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಸೊ ಅವರನ್ನ ಕೂಡ ನಾನು CWC ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೆ ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿ ಶ್ರೀಮತಿ ನಾಗಮ್ಮ ಅವರು, ಉಪನ್ಯಾಸಕರು ಡಯಟ್ ರಾಮನಗರ ಇವರು ಸಹ ನಮ್ಮ ಜೊತೆಯಲ್ಲಿ ಈ ದಿನದ ಪೂರ್ತಿ ಕಾರ್ಯಕ್ರಮವನ್ನ ನೋಡಿ ಮಾರ್ಗದರ್ಶನವನ್ನು ನೀಡುವವರಿದ್ದಾರೆ. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಇಲಾಖಾ ಪರವಾಗಿ ಕಾರ್ಯವನ್ನ ನಿರ್ವಹಿಸೋದಿಕ್ಕೆ ಶ್ರೀಮತಿ ವಿದ್ಯಾದೇವಿ ಜೋಶಿ, ಸಹಶಿಕ್ಷಕರು ಬನ್ನಿಕುಪ್ಪೆ ರಾಮನಗರ, ಹಾಗೂ ಶ್ರೀ ಮುನಿಸ್ವಾಮಿ ಸಹಶಿಕ್ಷಕರು ತಟ್ಟೆಕೆರೆ ಚನ್ನಪಟ್ಟಣ ಇವರು ಸಹ ನಮ್ಮ ಜೊತೆಯಲ್ಲಿ ಇಲಾಖಾ ಪರವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಸಹ ತುಂಬು ಹೃದಯದಿಂದ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ CWC ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ CWC ಕಡೆಯಿಂದ ಶ್ರೀಮತಿ ಭಾನುಶ್ರೀ ಎನ್ ಹಾಗೂ ಕುಮಾರಿ ಅನುಷಾ ಎಸ್ ಇವರಿಬ್ರು ಕೂಡ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ, CWC ಭಾಗಿದಾರರ ಪರವಾಗಿ ಅವರನ್ನ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಈ CWC ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀಲಿಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ಈ ಒಂದು ಸಂಸ್ಥೆಯ CEO ಆಗಿರುವಂತಹ ರಾಜೀವ್ ಅನಲೂರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ಬಹಳಷ್ಟು ನಮ್ಗೆ ಉತ್ತೇಜನವನ್ನ, ಪ್ರೋತ್ಸಾಹವನ್ನ ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ, ಅವರ ಒಂದು CWC ಭಾಗಿದಾರರ ಪರವಾಗಿ ನಾನು ಅವರನ್ನ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಶಿಕ್ಷಕ ಬಂಧುಗಳು ಏನಿದ್ದೀರಾ, ಅವರಷ್ಟು ಜನರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು CWC ಭಾಗಿದಾರರ ಪರವಾಗಿ ನಿಮ್ಮನ್ನ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪ್ರೀತಿಯ ಶಿಕ್ಷಕ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತದ್ದು. ಈ ದಿನದ ವಿಷಯ ಈಗಾಗಲೇ ಮೇಡಮ್ ಅವ್ರು ಹೇಳಿದಂಗೆ ವಾಯು. ಈ ಮಾಡ್ಯೂಲ್ ವಿಜ್ಞಾನ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ವೆಬಿನಾರ್ ಆಗಿದೆ. ವಿದ್ಯಾ ಮೇಡಮ್ ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ತೆ ಅಮ್ಮ, ಗುಡ್ ಮಾರ್ನಿಂಗ್. ಹಾ, ಇವತ್ತು ಹೊಸ ಟೀಚರ್ ಜಾಯಿನ್ ಆಗ್ತಿದ್ದಾರೆ ಅಂತ ಗೊತ್ತಾಯ್ತು. ಹೌದಾ ಮೇಡಮ್, ಯಾರು ಅಂತ ಗೊತ್ತಾಯ್ತಾ ಮೇಡಮ್? ಅದು
ಅವರು ಅನುಷಾ ಅಂತ ಅವರ ಹೆಸರು ಅಂತ ಕೇಳ್ಪಟ್ಟೆ ಫ್ರೆಶರ್ ಅಂತೆ ಅವರು ಸೈನ್ಸ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಾಯ್ತು ಮೇಡಮ್ ಓಹೋ ಸೈನ್ಸ್ ಸಬ್ಜೆಕ್ಟ್ ಒಳ್ಳೇದಾಯ್ತು ಬಿಡಿ ಬರ್ಲಿ ಇನ್ನೊಬ್ರು ಟೀಚರ್ ಬಂದಂಗಾಯ್ತು ನಮ್ಮ ಸ್ಕೂಲ್ಗೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ನಾನು ಅನುಷಾ ಅಂತ ನಾನು ಹೊಸದಾಗಿ ಅಪಾಯಿಂಟ್ ಆಗಿರೋ ಸೈನ್ಸ್ ಟೀಚರ್ ಎಲ್ರಿಗೂ ನಮಸ್ತೆ ನಮಸ್ತೆ ಅನುಷಾ ಅವರೇ ನಮಸ್ತೆ ಮ್ಯಾಮ್ ನನಗೆ ವಿಜ್ಞಾನ ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಓಕೆ ಇವಾಗ ವಿಜ್ಞಾನದಲ್ಲಿ ಯಾವ ಪಾಠ ನಡೀತಾ ಇದೆ ಮೇಡಮ್ ವಾಯು ಪಾಠ ನಡೀತಾ ಇರೋದು ಓಕೆ ಮೇಡಮ್ ಓ ಆಯ್ತು ಮೇಡಮ್ ನಾನು ಹೋಗಿ ವಾಯುಪಾಠ ನಾನು ಮಾಡ್ತೀನಿ ಆದ್ರೆ ನೀವು ನನಗೆ ಒಂಚೂರು ಗೈಡ್ ಮಾಡಿದ್ರೆ ನಾನು ಹೋಗಿ ಈಸಿಯಾಗಿ ಮಾಡ್ತೀನಿ ಮೇಡಮ್ ಸರಿ ಮೇಡಮ್ ಸರಿ ಆಯ್ತಮ್ಮ ನಿಮ್ಗೆ ಅಂದ್ರೆ ಮಕ್ಕಳಿಗೆ ಹೇಳ್ಕೊಡೋಕೆ ಏನಾದ್ರೂ ತೊಂದರೆ ಇದ್ರೆ ನಾನು ಹೇಳ್ಕೊಡ್ತೀನಿ ನಿಮ್ಮ ಉದ್ದೇಶ ಒಳ್ಳೇದಾಗಿದೆ ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಂಡು ಕ್ಲಾಸಿಗೆ ಹೋಗೋದು ಒಳ್ಳೇದು ಆಯ್ತು ಅನು ಮೇಡಮ್ ನನ್ಗೊಂದು ಐಡಿಯಾ ಇದೆ ನಮ್ಮ ಮಕ್ಕಳು ತುಂಬಾ ಚುರುಕಾಗಿದ್ದಾರೆ ಅನು ಮೇಡಮ್ ಹಾಡು ಡ್ಯಾನ್ಸ್ ಕಲೆ ಅಂದ್ರೆ ತುಂಬಾ ಬೇಗ ಓಪನ್ ಅಪ್ ಆಗ್ತಾರೆ ಸೊ ನೀವು ಮಕ್ಕಳಿಗೆ ಗಾಳಿ ಅನ್ನೋ ಪದ ಬಳಕೆ ಆಗಿರುವಂತ ಹಾಡುಗಳನ್ನ ನೆನಪಿಸ್ಕೊಳಕ್ ಹೇಳಿ ತುಂಬಾ ಬೇಗ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ನನ್ಗನ್ಸುತ್ತೆ ಖಂಡಿತ ಮೇಡಮ್ ಖಂಡಿತ ಶಿಕ್ಷಕ ಮಿತ್ರರೇ ನಮ್ಮ ಒಂದು ನನ್ನ ಒಂದು ಉದಾಹರಣೆ ಆದ್ರೆ ತಂಗಾಳಿಯಲ್ಲಿ ತೇಲಿ ಬಂದೆ ಅನ್ನೋ ಹಾಡು ಇವಾಗ ನನಗೆ ಸದ್ಯಕ್ಕೆ ನೆನಪಾಗ್ತಾ ಇದೆ ಅರೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ ಕ್ಲಾಸ್ ಇದೆ ನನ್ಗೆ ವಿದ್ಯಾ ಮೇಡಮ್ ಅನು ಮೇಡಮ್ಗೆ ಸ್ವಲ್ಪ ಗೈಡ್ ಮಾಡ್ತೀರಾ ನಾನು ಕ್ಲಾಸ್ ಅಟೆಂಡ್ ಮಾಡಿ ಬರ್ತೀನಿ ಸರಿ ಆಯ್ತಮ್ಮ ಅನು ಮೇಡಮ್ ನಿಮ್ಗೀಗ ಪಾಠವನ್ನ ಹೇಗ್ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗಿದೆ ಅಲ್ವಾ ಯಾವ್ದಾದ್ರು ಹಾಡಿನಿಂದ ಅಥವಾ ಕಥೆಯ ಮೂಲಕ ನೀವು ಪಾಠವನ್ನ ಶುರು ಮಾಡಿದಾಗ ಮಕ್ಕಳನ್ನ ನಮ್ಮ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಸುಲಭ ಆಗತ್ತೆ ಸೊ ಇವಾಗ ನಮ್ಮ ಕಡೆಗೆ ಎಳ್ಕೊಂಡಾದ್ಮೇಲೆ ವಿಷಯನ ಶುರು ಮಾಡ್ಬೇಕಲ್ವಾ ಸೊ ವಿಷಯ ಶುರು ಮಾಡೋವಾಗ್ಲೂ ಸಹ ನಾವು ಸಂಭಾಷಣೆಯ ಮೂಲಕ ಮಾಮೂಲಿ ಕಾನ್ವರ್ಸೇಷನ್ ಮೂಲಕ ಮಾಡೋದು ವಾಸಿ ಗಾಳಿ ನಮ್ಮ ಸುತ್ತಮುತ್ತು ಇದೆ ಹೌದಲ್ವಾ ಎಲ್ಲಾ ಸುತ್ತಲೂ ಎಲ್ಲಾ ಕಡೆ ಗಾಳಿ ಇದೆ ಆದ್ರೆ ಗಾಳಿಯ ಅನುಭವ ಆಗ್ತಿದೆ ನಮ್ಗೆ ಕಾಣಿಸ್ತಿದೆಯಾ ಗಾಳಿ ಇಲ್ಲ ಗಾಳಿ ಕಾಣಲ್ಲ ಗಾಳಿ ಇದೆ ಗಾಳಿ ಇದೆ ಗಾಳಿ ತಣ್ಣಗಿನ ಗಾಳಿ ಬಿಸಿಯ ಗಾಳಿ ಅನುಭವ ಬರುತ್ತೆ ಅದು ನಿಜ ಆದ್ರೆ ಗಾಳಿ ಯಾಕೆ ಕಾಣಲ್ಲ ಕಪ್ಪ ಕಾಣಲ್ಲ ಅಂದ್ರೆ ಅದು ಒಂದು ಪಾರದರ್ಶಕ ವಸ್ತು ಅಂತ ಹೇಳ್ಬೇಕು ಹಾಗಾದ್ರೆ ಈ ಗಾಳಿ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಏನೇನೆಲ್ಲಾ ಘಟಕಗಳು ಈ ಗಾಳಿಯಲ್ಲಿ ಇವೆ ಅಂದ್ರೆ ಗಾಳಿ ಅನಿಲಗಳ ಮಿಶ್ರಣ ಸೊ ಯಾವ್ಯಾವ ಅನಿಲಗಳ ಮಿಶ್ರಣ ಆಗಿದೆ ಹಾಗಾದ್ರೆ ಗಾಳಿ ನೈಟ್ರೋಜನ್ ಅಂದ್ರೆ ಸಾರಜನಕ ಶೇಕಡ 78% ಮತ್ತು ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಶೇಕಡ 21% ಮುಖ್ಯ ಘಟಕಗಳು ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇನ್ನುಳಿದಂತಹ ಶೇಕಡ 1% ಅನಿಲಗಳಲ್ಲಿ ಅತ್ಯಲ್ಪ ಪ್ರಮಾಣದ ನೀರಾವಿ ಇಂಗಾಲದ ಡೈಆಕ್ಸೈಡ್ ಜಡ ಅನಿಲವಾದಂತಹ ಅರ್ಗಾನ್ ಮತ್ತು ಇತರ ಹಲವಾರು ಘಟಕಗಳನ್ನ ಗಾಳಿ ಹೊಂದಿದೆ ಅಂತ ನಾವು ಹೇಳ್ಕೊಡ್ಬೇಕು ನಂತರ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ ಭೂಮಿಯ ಮೇಲಿನ ಆಮ್ಲಜನಕದ ಮಟ್ಟವನ್ನು ಕಾಪಾಡಿಕೊಳ್ಳಲು ಯಾವುದು ಮುಖ್ಯವಾಗಿ ಸಹಾಯ ಮಾಡುತ್ತದೆ ಅಂತ ಅಂದಾಗ ಸಾಮಾನ್ಯವಾಗಿ ನಾವು ಹಸಿರು ಸಸ್ಯಗಳು ಅಂತ ಹೇಳ್ಬಿಡ್ತೀವಿ ಅಲ್ಲ ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಸಮುದ್ರದಲ್ಲಿನ ಸೈನೋ ಬ್ಯಾಕ್ಟೀರಿಯಾ ಏನಪ್ಪಾ ಇದು ಸೈನೋ ಬ್ಯಾಕ್ಟೀರಿಯಾ ಇದು ಸೈನೋ ಬ್ಯಾಕ್ಟೀರಿಯಾಕ್ಕೆ ನಾವು ಬ್ಲೂ ಗ್ರೀನ್ ಅಲ್ಗೆ ಅಂತಾನೂ ಸಹ ಕರಿತೀವಿ ಹಸಿರು ನೀಲಿ ಬಣ್ಣದ ಪಾಚಿ ಅಂತ ಸೊ ಇದು ಅತಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತೆ ನಮಗೆಲ್ಲ ಗೊತ್ತಿರೋ ಹಂಗೆ ಭೂಮಿಯ ಶೇಕಡ 71% ಭಾಗ ನೀರಿನಿಂದ ಆವರಿಸಲ್ಪಟ್ಟಿದೆ ಹೌದಲ್ವಾ ಈ ನೀರಿನ ಪ್ರಮಾಣದಲ್ಲಿ ಶೇಕಡ 96.5% ಸಮುದ್ರದ ನೀರೇ ತುಂಬಿಕೊಂಡಿದೆ ಹೌದಲ್ವಾ ಹಾಗಾದ್ರೆ ಈ ಸಮುದ್ರದ ಸಸ್ಯಗಳ ಸಂಖ್ಯೆ ಭೂಮಿಯ ಮೇಲೆ ಇರುವಂತಹ ಸಸ್ಯಗಳ ಸಂಖ್ಯೆಗಿಂತ ಜಾಸ್ತಿ ಇರುತ್ತೆ ಹೌದಲ್ವಾ ಸೊ ಹಾಗಾದ್ರೆ ಹೇಗಪ್ಪ ಇಲ್ಲಿಂದ ನಮ್ಗೆ ಹಸಿರು ಸಸ್ಯಗಳಿಂದ ಸಿಗುವ ಆಮ್ಲಜನಕದ ಪ್ರಮಾಣಕ್ಕಿಂತ ಈ ಸಮುದ್ರದ ಸಸ್ಯಗಳಿಂದ ಸಿಗುವಂತಹ ಆಮ್ಲಜನಕದ ಪ್ರಮಾಣ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ ಎಷ್ಟು ಇರುತ್ತೆ ಹಾಗಾದ್ರೆ ಈ ಬ್ಲೂ ಸೈನೋ ಬ್ಯಾಕ್ಟೀರಿಯಾದಿಂದ ಸಿಗುವಂತಹ ಆಮ್ಲಜನಕದ ಪ್ರಮಾಣ ಶೇಕಡ 70%ಇದ್ರೆ ಭೂ ಸಸ್ಯಗಳಿಂದ ಸಿಗುವಂತಹ ಆಮ್ಲಜನಕದ ಪ್ರಮಾಣ
ಶೇಕಡಾ 28% ಇರುತ್ತೆ. ಹಾಗಾಗಿ ಇದಕ್ಕೆ ನಮಗೆ ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ ಸಮುದ್ರದಲ್ಲಿನ ಸೈನೋ ಬ್ಯಾಕ್ಟೀರಿಯಾ ಅಂತ ನಾವು ಹೇಳಬಹುದು. ಸರಿ, ಈ ಗಾಳಿ ಅಂದ್ರೇನು, ಗಾಳಿಯ ಘಟಕಗಳೇನು ಎಲ್ಲ ಗೊತ್ತಾದ್ಮೇಲೆ ನಾವು ಗಾಳಿಯ ಗುಣಲಕ್ಷಣಗಳ ಬಗ್ಗೆ ಹೇಳ್ಕೊಡ್ಬೇಕಲ್ವಾ. ಸೊ ಈ ಗಾಳಿಯ ಗುಣಲಕ್ಷಣಗಳು, ಗಾಳಿ ಕಣ್ಣಿಗೆ ಕಾಣಲ್ಲ ಅಂತ ಹೇಳ್ತೀವಿ, ಹಾಗಾದ್ರೆ ಇದಕ್ಕೂ ಗುಣಲಕ್ಷಣಗಳಿವೆ ಅಂದ್ರೆ ಅಷ್ಟೊಂದು ಸುಲಭವಾಗಿ ಯಾರು ಒಪ್ಪಲ್ಲ. ಮಕ್ಕಳಿಗೆ ಸಂಶಯಗಳು ಪ್ರಶ್ನೆಗಳು ಬಂದೇ ಬರ್ತಾ ಇರ್ತವೆ. ಹಾಗಾಗಿ ಈ ಗಾಳಿಯ ಗುಣಲಕ್ಷಣಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ಚಟುವಟಿಕೆಗಳನ್ನ ಬಳಸ್ಕೊಂಡು ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಮೊದಲನೆಯದಾಗಿ ಗಾಳಿಯ ಮೊದಲ ಗುಣಲಕ್ಷಣ, ಗಾಳಿಗೆ ತೂಕ ಇದೆ. ಈ ಗಾಳಿಯ ಬರೀ ಗಾಳಿಗೆ ತೂಕ ಇದೆ ಅಂತ ಹೇಳ್ಬಿಟ್ರೆ ಅವ್ರು ಒಪ್ಪಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಚಟುವಟಿಕೆಯ ಮೂಲಕ ಪ್ರಿಫರ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳಂದ್ರೆ ಎರಡು ಬೆಲೂನು, ಒಂದು ಉದ್ದವಾದಂತಹ ಕಡ್ಡಿ, ದಾರ, ಅಷ್ಟು ಮಾತ್ರ. ಸೊ ಏನಪ್ಪ ಮಾಡ್ಬೇಕು, ಕಡ್ಡಿಯ ಮಧ್ಯಭಾಗದಲ್ಲಿ ಒಂದು ದಾರವನ್ನ ಕಟ್ಟಬೇಕು. ಆಮೇಲೆ ಎರಡೂ ಬೆಲೂನ್ಗಳಿಗೆ ಸಮ ಪ್ರಮಾಣದ ಗಾಳಿಯನ್ನ ತುಂಬಿ, ನೆನ್ಪಿಟ್ಕೊಳ್ಳಿ, ಸಮ ಪ್ರಮಾಣದ ಗಾಳಿಯನ್ನ ತುಂಬಿ ದಾರದಿಂದ ಸಮ ದೂರದಲ್ಲಿ ಕಡ್ಡಿಯ ಎರಡೂ ಬದಿಗೆ ಕಟ್ಟಬೇಕು. ಮಧ್ಯದಲ್ಲಿ ನಾವು ಕೈಯಿಂದ ಚಿತ್ರದಲ್ಲಿ ನೀವು ಕಾಣ್ತಿರುವಾಗ ಹಿಡ್ಕೊಂಡಾಗ ಸಮತೋಲನ ಸ್ಥಿತಿಯಲ್ಲಿ ಇರುತ್ತೆ ಅದು. ಸೊ ಅಂದ್ರೆ ಬ್ಯಾಲೆನ್ಸ್ಡ್ ಸ್ಥಿತಿ. ಇಲ್ಲಿ ನಾವು ಡೈಲಿ ಲೈಫ್ ತಕ್ಕಡಿ ತೂಕ, ತರಕಾರಿ ತೂಕ ಮಾಡುವಾಗ ನೋಡಿರ್ತಾರಲ್ವಾ ತಕ್ಕಡಿನ, ಆ ಎಕ್ಸಾಂಪಲ್ ಅನ್ನು ಸಹ ನಾವು ನೆನಪಿಸ್ಬೋದು. ತಕ್ಕಡಿ ತರ ಹಿಡ್ಕೊಂಡಿದೀವಿ ನೋಡಿ ಮಕ್ಕಳ, ಎರಡೂ ಸಮಾನ ಸ್ಥಿತಿಯಲ್ಲಿದೆ ಅಂತ. ಆ ಸ್ಥಿತಿಯ ಅರ್ಥ ಆದ್ಮೇಲೆ ಒಂದು ಸೂಜಿ ಅಥವಾ ದುಂಡುಪಿನ ಸಹಾಯದಿಂದ ಒಂದು ಬೆಲೂನಿಗೆ ಚಿಕ್ಕ ರಂಧ್ರವನ್ನ ಮಾಡ್ಬೇಕು. ಆವಾಗ ಏನಪ್ಪ ಆಗತ್ತೆ, ರಂಧ್ರದ ಮೂಲಕ ಬೆಲೂನದಲ್ಲಿರುವಂತಹ ಗಾಳಿ ವಾತಾವರಣದಲ್ಲಿ ವಿಲೀನವಾಗತ್ತೆ. ಸೊ ಅಂದ್ರೆ ಆವಾಗ ಬೆಲೂನು ತನ್ನ ಆಕಾರವನ್ನ ಕಳೆದುಕೊಳ್ಳುತ್ತೆ. ನೋಡಿ, ಆವಾಗ ಆ ಚಟುವಟಿಕೆಯನ್ನ ಮಾಡ್ತಿರ್ಬೇಕಾದ್ರೆ ಆಕಾರವನ್ನ ಕಳೆದುಕೊಂಡಿರುವಂತಹ ಬೆಲೂನು ಮೇಲೆ ಹೋಗ್ತಾ ಇರುತ್ತೆ, ಇನ್ನೊಂದು ಬೆಲೂನು ಕೆಳಗಡೆ ಇದೆ. ಯಾಕಪ್ಪ ಹೀಗಾಗತ್ತೆ, ಇದರಲ್ಲಿ ಗಾಳಿ ಇನ್ನೂ ತುಂಬಿತ್ತಿದೆ, ಇದು ತೂಕ ಜಾಸ್ತಿ ಇದೆ, ಹಾಗಾಗಿ ಅದು ವಾಲಿದೆ. ಅಸಮತೋಲನ ಸ್ಥಿತಿ, ತಕ್ಕಡಿಯ ಅಸಮತೋಲನ ಸ್ಥಿತಿ, ಇಂಬ್ಯಾಲೆನ್ಸ್ಡ್ ಸ್ಥಿತಿಯನ್ನ ತೋರಿಸುತ್ತೆ ಅಂತ ಹೇಳಿದಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಗಾಳಿಗೆ ತೂಕ ಇದೆ ಅನ್ನೋದು. ಹಾಗಾದ್ರೆ ಇದೊಂದೇ ಲಕ್ಷಣ ಇದೆಯಾ ಗಾಳಿಗೆ? ಇಲ್ಲ ಅಲ್ವಾ. ಸೊ ಇನ್ನು ಗಾಳಿಯ ಎರಡನೇ ಲಕ್ಷಣ, ಗಾಳಿ ಸ್ಥಳವನ್ನ ಆಕ್ರಮಿಸುತ್ತದೆ. ಈ ಚಟುವಟಿಕೆಯನ್ನ ಮಾಡಿ ತೋರಿಸೋದಕ್ಕೆ ನಮ್ಗೆ ಬೇಕಾದಂತಹ ಪರಿಕರಗಳು ಅಂತಂದ್ರೆ ಒಂದು ಅಗಲವಾದ ಪಾರದರ್ಶಕ ಪಾತ್ರೆ, ಅದರಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನ ತೆಗೆದುಕೊಂಡು ಆ ಪ್ಲಾಸ್ಟಿಕ್ ಬಾಲು ಒತ್ತೆಯಾಗದೆ ಆ ಕಂಟೈನರ್ನ ಪಾತ್ರೆಯ ತಳಭಾಗವನ್ನ ಸೇರ್ಬೇಕು. ಹೇಗೆ? ಕೆಲವರು ಆಗುತ್ತೆ ಅಂತ ಹೇಳ್ಬೋದು, ಕೆಲವರು ಇಲ್ಲ ಅಂತ ಹೇಳ್ಬೋದು. ನಾನ್ ಮಾಡಿ ತೋರಿಸ್ತೀನಿ ಮಕ್ಕಳ, ಏನಾಗತ್ತೆ ಅಂತ ಅವಾಗ ಹೇಳಿ ಅಂತ ಮಾಡ್ತೀನಿ. ಏನಪ್ಪ, ನಾನೇನ್ ಮಾಡ್ತೀನಿ, ಇನ್ನೊಂದು ಪಾರದರ್ಶಕ ಲೋಟವನ್ನ ತೆಗೆದುಕೊಂಡು ಲಂಬವಾಗಿ ಆ ಪ್ಲಾಸ್ಟಿಕ್ ಬಾಲ್ ಮೇಲೆ ಇಟ್ಟು ಅದನ್ನ ಕೆಳಗಡೆ ತಳ್ತಾ ಹೋಗ್ತೀನಿ. ಪುಷ್ ಮಾಡ್ತಾ ಹೋದಾಗ ಅದು ದೊಡ್ಡ ಕಂಟೈನರ್ನ ತಳಭಾಗವನ್ನ ತಲುಪುತ್ತೆ, ಯಾವುದೇ ನೀರು ಲೋಟದ ಒಳಗಡೆ ಹೋಗಲ್ಲ. ಏನಾಗುತ್ತೆ ಇಲ್ಲಿ ಅಂದ್ರೆ, ಲೋಟದ ಒಳಗಡೆ ಖಾಲಿ ಲೋಟ ಇತ್ತ? ಅದು ಇಲ್ಲ. ಏಕಪ್ಪ ಏನಿತ್ತು ಹಾಗಾದ್ರೆ? ಲೋಟದಲ್ಲಿ ಗಾಳಿ ತುಂಬಿತ್ತು, ಹಾಗಾಗಿ ಗಾಳಿ ಸ್ಥಳವನ್ನ ಆಕ್ರಮಿಸಿಕೊಂಡಿರೋದ್ರಿಂದ ಅದು ನಾನು ತಕ್ಷಣ ಲಂಬವಾಗಿ ಬಾಲ್ ಮೇಲೆ ಹಿಡಿದಿರೋದ್ರಿಂದ ನೀರು ಒಳಗಡೆ ನುಗ್ಲಿಲ್ಲ, ಯಾಕೆಂದ್ರೆ ಆ ಜಾಗದಲ್ಲಿ ಗಾಳಿ ಇತ್ತು, ನೀರಿಗೆ ಒಳಗಡೆ ಹೋಗೋಕೆ ಅವಕಾಶ ಆಗ್ಲಿಲ್ಲ. ಸೊ ಇದನ್ನ ನಾವು ಕನ್ಫರ್ಮೇಶನ್ಗೆ ಅಂತ ಪ್ಲಾಸ್ಟಿಕ್ ಬಾಲ್ನ ಬದಲಾಗಿ ಪ್ಲಾಸ್ಟಿಕ್ ನೀರಿನ ಬಾಟ್ಲಿಯ ಪ್ಲಾಸ್ಟಿಕ್ ಮುಚ್ಚಳವನ್ನ ತಗೊಂಡು ಆ ಮುಚ್ಚಳದಲ್ಲಿ ಉಪ್ಪು ಅಥವಾ ಸಕ್ಕರೆಯನ್ನ ತುಂಬಿಸಿ ಸಹ ಮಾಡಿ ತೋರಿಸ್ಬೋದು. ಅವಾಗ ಕನ್ಫರ್ಮ್ ಆಗತ್ತೆ. ಏನಂತೆ, ಪ್ಲಾಸ್ಟಿಕ್ ಮುಚ್ಚಳದ ಒಳಗಡೆ ಅಕಸ್ಮಾತ್ ಈ ಆಕ್ಟಿವಿಟಿ ಮಾಡುವಾಗ ನೀರು ನುಗ್ಗಿದ್ರೆ ಅದು ನೀರಿನಲ್ಲಿ ವಿಲೀನವಾಗಿ ದ್ರಾವಣ ರೂಪದಲ್ಲಿ ಹೋಗ್ಬಿಡ್ತಾ ಇತ್ತು ಅಲ್ವಾ. ಸೊ ಆದ್ರೆ ಹಾಗಾಗಲ್ಲ, ಅದರಿಂದ ಮಕ್ಕಳಿಗೆ ಕನ್ಫರ್ಮ್ ಆಗತ್ತೆ, ಗಾಳಿ ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತೆ, ಲೋಟದಲ್ಲಿ ಗಾಳಿ ಇದ್ದಿದ್ರಿಂದ ನೀರು ಲೋಟದ ಒಳಗಡೆ ನುಗ್ಗೋದಕ್ಕೆ ಆಗ್ಲಿಲ್ಲ ಅಂತ. ಈ ರೀತಿಯಾಗಿ ನಾವು ಚಟುವಟಿಕೆಗಳ ಮೂಲಕ ಕಲಿಕೆಯನ್ನ ದೃಢಪಡಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಇನ್ನು ಗಾಳಿಯ ಮೂರನೇ ಲಕ್ಷಣ, ಗುಣಲಕ್ಷಣ,
ಗಾಳಿ ಒತ್ತಡವನ್ನು ಹೇರುತ್ತೆ ಮತ್ತು ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತದೆ ಅಂತ ತೋರಿಸೋದಕ್ಕೋಸ್ಕರ ನಾವು ಏನನ್ನ ಮಾಡ್ತೀವಿ ಆ ಆಕ್ಟಿವಿಟಿ ಮಾಡೋದಕ್ಕೆ ಒಂದು ತಗಡಿನ ಡಬ್ಬ ಅಥವಾ ಕ್ಯಾನ್ ಅನ್ನ ತಗೊಂಡು ಅದರೊಳಗಡೆ ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನ ಬಿಸಿ ಮಾಡ್ತೀನಿ ನೀರು ಬಿಸಿ ಆದ್ಮೇಲೆ ಕಾದಾದ್ಮೇಲೆ ಬಿಸಿಯ ಹಬೆ ಮೇಲೆ ಬಿಡಕ್ಕೆ ಶುರು ಆಗುತ್ತೆ ಹಾಗಾದ್ರೆ ಏನಾಗುತ್ತೆ ನೀರನ್ನ ಬಿಸಿ ಆದಾಗ ಕ್ಯಾನ್ ಒಳಗಡೆ ಇರುವಂತಹ ಗಾಳಿಯ ಅಣುಗಳು ಬಿಸಿ ಆಗ್ತವೆ ಹೌದಲ್ವಾ ಇದರಿಂದ ಡಬ್ಬದ ಒಳಗಡೆ ಇರುವ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ ಈಗ ನಾನೇನ್ ಮಾಡ್ತೀನಿ ತಣ್ಣೀರನ್ನ ಡಬ್ಬದ ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ಸುರುತ್ತೀನಿ ಸುರಿದಾಗ ದ ಪ್ರೆಷರ್ ವಿಲ್ ಬಿ ಎಕ್ಸರ್ಟೆಡ್ ಆನ್ ದ ಕ್ಯಾನ್ ಫ್ರಾಮ್ ಔಟ್ ಸೈಡ್ ಅಂದ್ರೆ ಸುತ್ತಲಿರುವಂತಹ ಗಾಳಿ ಆ ಕ್ಯಾನಿನ ಮೇಲೆ ತಗಡಿನ ಡಬ್ಬದ ಮೇಲೆ ಒತ್ತಡವನ್ನ ಹೇರುತ್ತೆ ಇದರಿಂದ ಡಬ್ಬದ ಆಕಾರದಲ್ಲಿ ಬದಲಾವಣೆ ಆಗುತ್ತದೆ ಯಾಕಪ್ಪ ಏನಾಗುತ್ತೆ ಇಲ್ಲಿ ಸುತ್ತಲಿರುವಂತಹ ಗಾಳಿಯ ಅಣುಗಳು ತಣ್ಣಗೆ ಇರ್ತವೆ ತಣ್ಣಗಿರೋದ್ರಿಂದ ಅಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಗಾಳಿ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸೋದ್ರಿಂದ ಒಟ್ಟಾಗಿ ಆ ಕ್ಯಾನ್ನ ಮೇಲೆ ಒತ್ತಡವನ್ನ ಹೇರ್ತಾ ಇರೋದ್ರಿಂದ ಅದರ ಆಕಾರದಲ್ಲಿ ಬದಲಾವಣೆ ಉಂಟಾಗುತ್ತೆ ಅದರ ಶೇಪು ಚೇಂಜ್ ಆಗೋಗುತ್ತೆ ಇಲ್ಲಿಯೂ ಸಹ ನಾವು ದಿನನಿತ್ಯದ ಸಿಚುವೇಶನ್ನು ಅಂದ್ರೆ ಬಿಸಿ ಸಾರು ಅಥವಾ ಬಿಸಿ ನೀರನ್ನ ಯಾವ್ದಾದ್ರು ಬಾಟ್ಲ್ ಅಲ್ಲಿ ತುಂಬುವಾಗಲು ಸಹ ತುಂಬಿದಾಗ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ತುಂಬಿದಾಗ ಸಡನ್ ಆಗಿ ಆಗುತ್ತೆ ನೀವು ನೀರ್ ಹಾಕೋ ಅವಶ್ಯಕತೆನೂ ಇಲ್ಲ ಮೇಲ್ಗಡೆ ಅದನ್ನ ಎಕ್ಸಾಂಪಲ್ ತೋರಿಸ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಬಹುದು ನೆನಪಿಗೆ ತರಬಹುದು ಸರಿ ಇವಾಗ ನೀವು ಗಾಳಿ ಅಂದ್ರೆ ಏನು ತಿಳ್ಕೊಂಡ್ರಿ ಗಾಳಿಯ ಗುಣಲಕ್ಷಣಗಳನ್ನು ತಿಳ್ಕೊಂಡ್ರಿ ಅಲ್ವಾ ಅನುಷಾ ಮೇಡಮ್ ಏನಪ್ಪಾ ಈ ರೀತಿ ಯಾವ ರೀತಿಯಾಗಿ ಚಟುವಟಿಕೆಗಳ ಮೂಲಕ ತೋರಿಸ್ಕೊಡ್ಬೇಕು ಅಂತಾನು ತಿಳ್ಕೊಂಡ್ರಿ ನನಗೆ ಕ್ಲಾಸ್ ಇದೆ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬೇಕು ನಿಮ್ಗೆ ಗಾಳಿಯ ಒತ್ತಡದ ಬಗ್ಗೆ ಹೆಚ್ಚಿನ ವಿಷಯಗಳು ಏನಾದ್ರು ಬೇಕಾದ್ರೆ ನಿಮ್ಗೆ ನಮ್ಮ ಮುನಿಸ್ವಾಮಿ ಸರ್ ಹೆಲ್ಪ್ ಮಾಡ್ತಾರೆ ಅವರಿಂದ ತಿಳ್ಕೊಳ್ಳಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ವಿದ್ಯಾ ಮೇಡಮ್ ಅನು ಮೇಡಮ್ ತಮ್ಗೆ ಮೊದಲಿಗೆ ಅಭಿನಂದನೆಗಳು ಕಾರಣ ಮಕ್ಕಳಿಗೆ ಕಲಿಸ್ಬೇಕು ಅಂತ ನಿಮ್ಮಲ್ಲಿರೋ ಕಮಿಟ್ಮೆಂಟು ಮತ್ತೆ ಆಸಕ್ತಿದಾಯಕವಾಗಿ ಪಾಠ ಮಾಡಬೇಕು ಮತ್ತೆ ಕಲಿಬೇಕು ಎಂಬ ಹಂಬಲ ಇದೆಯಲ್ಲ ಅದಕ್ಕೆ ತಮ್ಗೆ ಮೊದಲ ಬಾರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈಗ ಮೇಡಮ್ ನಿಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಗಾಳಿ ಅಂದ್ರೆ ಏನು ಗಾಳಿಯ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಗಾಳಿಯು ತೂಕವನ್ನ ಹೊಂದಿದೆ ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ ಗಾಳಿಯು ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಸೆಳೆಯಲ್ಪಡುತ್ತದೆ ಅಂತ ಹಾಗಾದ್ರೆ ಇಷ್ಟೇ ಲಕ್ಷಣಗಳು ಇರೋದ ಇನ್ನೂ ಒಂದು ಲಕ್ಷಣ ಇದೆ ಗಾಳಿಯು ಒತ್ತಡವನ್ನ ಏರುತ್ತದೆ ಆ ಲಕ್ಷಣವನ್ನ ನಾವು ಒಂದು ಸಣ್ಣ ಚಟುವಟಿಕೆ ಮೂಲಕ ಈಗ ಕಲ್ತ್ಕೊಳ್ಳೋಣ ನನ್ನ ಹತ್ರ ಈಗ ಒಂದು ಪುಸ್ತಕ ಇದೆ ಮತ್ತು ಬಲೂನ್ ಇದೆ ಈ ಬಲೂನ್ನ ಸಹಾಯದಿಂದ ಪುಸ್ತಕವನ್ನ ಮೇಲಕ್ಕೆತ್ತಬಹುದೆ ಅಥವಾ ಬಲೂನ್ನ ಸಹಾಯದಿಂದ ಪುಸ್ತಕವನ್ನ ಚಲಿಸುವ ರೀತಿ ಮಾಡಬಹುದೆ ನೋಡೋಣ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಪುಸ್ತಕವನ್ನ ನಾನು ಒಂದು ಟೇಬಲ್ ಮೇಲೆ ಇಡ್ತಾ ಇದ್ದೀನಿ ಆ ಪುಸ್ತಕದ ಕೆಳಗಡೆ ಬಲೂನ್ ಅನ್ನ ಇಟ್ಟು ಆ ಬಲೂನ್ಗೆ ಗಾಳಿಯನ್ನ ತುಂಬ್ತಾ ಇದ್ದೀನಿ ಬಲೂನ್ಗೆ ಗಾಳಿಯನ್ನ ತುಂಬಿದಾಗ ಬಲೂನ್ನ ಗಾತ್ರ ಹೆಚ್ಚಾಗುತ್ತಾ ಹೋಗುತ್ತದೆ ಬಲೂನ್ನ ಗಾತ್ರ ಹೆಚ್ಚಾದಂತೆಲ್ಲ ಪುಸ್ತಕವು ಮೇಲಕ್ಕೆ ಏರುತ್ತದೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಬಲೂನ್ ಅಲ್ಲಿರುವ ಗಾಳಿಯು ಪುಸ್ತಕದ ಮೇಲೆ ಒತ್ತಡವನ್ನ ಏರ್ತಾ ಇದೆ ಅಕಸ್ಮಾತ್ ಬಲೂನ್ನ ಗಾಳಿಯು ಪುಸ್ತಕದ ಮೇಲೆ ಒತ್ತಡವನ್ನ ಏರ್ಲಿಲ್ಲ ಅಂದಿದ್ರೆ ಪುಸ್ತಕವು ಯಾವುದೇ ಕಾರಣಕ್ಕೆ ಮೇಲ್ಗಡೆ ಕೆಲಸಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಈ ಒಂದು ಸಣ್ಣ ಚಟುವಟಿಕೆಯಿಂದ ನಮ್ಗೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಗಾಳಿಯು ಒತ್ತಡವನ್ನ ಏರುತ್ತದೆ ಅಂತ ಹಾಗಾದ್ರೆ ಇದನ್ನ ನಾವು ಈ ಎಕ್ಸ್ಪೆರಿಮೆಂಟ್ ಮೂಲಕನೇ ಅಲ್ಲ ದಿನನಿತ್ಯ ಜೀವನದಲ್ಲೂ ಕೂಡ ನಾವು ನೋಡ್ಬೋದು ಏನು ಅಂತ ಅಂದ್ರೆ ಈ ದೊಡ್ಡ ದೊಡ್ಡ ವೆಹಿಕಲ್ಗಳು ಕೂಡ ನಿಂತಿರುವುದು ಮತ್ತೆ ಚಲಿಸ್ತಾ ಇರುವುದು ಅವುಗಳಲ್ಲಿನ ಟೈರ್ಗಳಲ್ಲಿನ ಗಾಳಿಯ ಒತ್ತಡದಿಂದಲೇ ಅವುಗಳ ಟೈರ್ನ ಗಾಳಿಯ ಒತ್ತಡದಿಂದಲೇ ಈ ದೊಡ್ಡ ದೊಡ್ಡ ವೆಹಿಕಲ್ಗಳು ಮತ್ತು ವಾಹನಗಳು ಚಲಿಸುತ್ತಿರೋದಕ್ಕೆ ಕಾರಣ ಆಗಿದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಒತ್ತಡ 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 ಹಾಗಾದ್ರೆ ಒತ್ತಡ ಅಂದ್ರೆ ಏನು ಒತ್ತಡ ಎಂಬುದು ಎರಡು ಭೌತ ಪರಿಮಾಣಗಳ ಮೇಲೆ ಅವಲಂಬಿತವಾಗಿದೆ ಒಂದು ಬಲ ಮತ್ತೊಂದು ಏರಿಯಾ ವಿಸ್ತೀರ್ಣ ಒತ್ತಡವನ್ನ ನಾವು ಪಿ ಅಕ್ಷರದಿಂದ ಸೂಚಿಸುತ್ತೇವೆ ಪಿ ಎಂಬುದು ಎರಡು ಭೌತ ಪರಿಮಾಣಗಳು ಒಂದು ಬಲ ಮತ್ತೊಂದು ವಿಸ್ತೀರ್ಣ ಹಾಗಾದ್ರೆ ಒತ್ತಡ ಅಂದ್ರೆ ಏನು
ಫೋರ್ಸ್ ಆಕ್ಟಿಂಗ್ ಆನ್ ಯುನಿಟ್ ಏರಿಯಾ ಈಸ್ ಕಾಲ್ಡ್ ಪ್ರೆಸರ್ ಅಂತ ಕರೀತಾ ಇದ್ದೀವಿ. ಅಂದ್ರೆ ಅರ್ಥ ಬಲ ಮತ್ತು ಬಲ ಪ್ರಯೋಗವಾಗುತ್ತಿರುವ ವಸ್ತುವಿನ ಅನುಪಾತವನ್ನ ನಾವು ಒತ್ತಡ ಅಂತ ಕರೀತಾ ಇದ್ದೀವಿ. ಹಾಗಾದ್ರೆ ಈ ಒತ್ತಡ ಎಂಬುದು ಯಾವ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಗೊತ್ತಾಯಿತು. ಅದು ಯಾವ ರೀತಿ ಸಂಬಂಧವನ್ನು ಹೊಂದಿದೆ? ಒತ್ತಡವು ಬಲಕ್ಕೆ ನೇರ ಅನುಪಾತದಲ್ಲಿಯೂ ವಿಸ್ತೀರ್ಣಕ್ಕೆ ವಿಲೋಮ ಅನುಪಾತದಲ್ಲಿಯೂ ಇರ್ತಕ್ಕಂಥದ್ದು. ಹಾಗಾದ್ರೆ ಈಗ ನಾವು ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತೆ ಅಂತ ಗೊತ್ತಾಯಿತು. ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿಯು ಕೂಡ ಒತ್ತಡವನ್ನು ಉಂಟು ಮಾಡ್ತಾ ಇದೆ. ಒತ್ತಡವನ್ನು ಉಂಟು ಮಾಡಿದಾಗ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನೋಡೋಣ. ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ನಾವು ಎರಡು ಆಕ್ಟಿವಿಟೀಸ್ ಅನ್ನ ಮಾಡಿದ್ದೀವಿ. ಗಾಳಿಯು ಒತ್ತಡವನ್ನು ಏರುತ್ತದೆ ಅಂತ. ನಮ್ಮ ಸುತ್ತಮುತ್ತಲ ಅಗಾಧವಾದ ಪ್ರಮಾಣದಲ್ಲಿ ಗಾಳಿ ಇರೋದ್ರಿಂದ ನಮ್ಮ ದೇಹದ ಮೇಲೆ ಒತ್ತಡವನ್ನು ಉಂಟು ಮಾಡಿದಾಗ ಯಾವ ರೀತಿಯ ಸನ್ನಿವೇಶ ಉಂಟಾಗ್ಬೋದು ಅಂತ. ನಿಜಕ್ಕೂ ಇದೊಂದು ಆಶ್ಚರ್ಯಕರವಾಗಿದೆ. ಯಾಕೆ ಅಂತಂದ್ರೆ ಒತ್ತಡವನ್ನು ನಮ್ಮ ದೇಹದ ಮೇಲೆ ಉಂಟು ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ನಾಳಗಳು ಸಂಕುಚಿತಗೊಂಡು ರಕ್ತ ಪರಿಚಲನೆಯೇ ನಿಂತು ಹೋಗ್ತಿತ್ತು. ಹಾಗಾದರೆ ಪ್ರತಿಯೊಂದು ಜೀವಿಗಳು ಈ ಭೂಮಿಯ ಮೇಲೆ ವಾಸ ಮಾಡಲು ಯೋಗ್ಯವಾಗಿರಲಿಲ್ಲ. ಆದರೆ ಇಂತಹ ಸನ್ನಿವೇಶ ಬಹಳ ಭಿನ್ನವಾಗಿದೆ. ಕಾರಣ ಹೊರಗಿನ ಒತ್ತಡವು ಎಷ್ಟು ಪ್ರಮಾಣದಲ್ಲಿದೆಯೋ ನಮ್ಮ ದೇಹದಲ್ಲಿರುವ ರಕ್ತ ನಾಳಗಳಲ್ಲಿನ ಒತ್ತಡವು ಅಷ್ಟೇ ಪ್ರಮಾಣದಲ್ಲಿದೆ. ಆದರೆ ಒಂದಕ್ಕೊಂದು ವಿರುದ್ಧವಾದ ದಿಕ್ಕಿನಲ್ಲಿ ಇರೋದ್ರಿಂದ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ನಮಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ಮತ್ತೊಮ್ಮೆ ತಮ್ಮ ಗಮನ ತರ್ತಾ ಇದ್ದೀನಿ, ಹೊರಗಿನ ಒತ್ತಡವು ನಮ್ಮ ರಕ್ತ ನಾಳಗಳಲ್ಲಿನ ಒತ್ತಡವು ಎರಡು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರೋದ್ರಿಂದ ಯಾವುದೇ ರೀತಿಯ ನಮಗೆ ಅಹಿತಕರ ಘಟನೆಗಳಾಗಲಿ ಮತ್ತೆ ಈ ಭೂಮಿ ಮೇಲೆ ವಾಸ ಮಾಡಲು ಅನಾರೋಗ್ಯಕರ ವಾತಾವರಣವನ್ನಾಗ್ಲಿ ಸೃಷ್ಟಿ ಮಾಡಲಿಲ್ಲ. ಯಾಕೆ ಅಂದ್ರೆ ಅಗಾಧ ಪ್ರಮಾಣದಲ್ಲಿ ಗಾಳಿ ಇರೋದ್ರಿಂದ ಒತ್ತಡವೂ ಹೆಚ್ಚಿರುತ್ತೆ, ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಎಂಥವೂ ಕೂಡ ಡೌಟ್ ಬಂದಿರುತ್ತೆ. ಈಗ ಆ ಡೌಟ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತೆ ನೀವು ಅದನ್ನ ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ ಮೇಡಮ್. ಈಗ ಮುಂದಕ್ಕೆ ನಾವು ವಾತಾವರಣದ ಒತ್ತಡವನ್ನ ಅಭ್ಯಾಸ ಮಾಡೋಣ. ವಾತಾವರಣದ ಒತ್ತಡ ಅಂದ್ರೆ ಏನು? ವಾತಾವರಣದ ಒತ್ತಡ ಅಂದ್ರೆ ವಾತಾವರಣವು ಅನಿಲಗಳಿಂದ ತುಂಬಿದೆ ಅಂತ ಗೊತ್ತಾಗಿದೆ. ಈ ಅನಿಲಗಳು ಒತ್ತಡವನ್ನ ಉಂಟು ಮಾಡ್ತಾ ಇದೆ, ಇದನ್ನ ನಾವು ವಾತಾವರಣದ ಒತ್ತಡ ಎಂದು ಕರೆಯುತ್ತೇವೆ. ಅಂದ್ರೆ ಅರ್ಥ ವಾತಾವರಣದಲ್ಲಿನ ಗಾಳಿಯು ಉಂಟು ಮಾಡುವ ಒತ್ತಡವನ್ನು ವಾತಾವರಣದ ಒತ್ತಡ ಎಂದು ಕರೆಯುತ್ತೇವೆ. ಈ ವಾತಾವರಣದ ಒತ್ತಡ ಭೂಮಿಯ ಮೇಲ್ಭಾಗದಲ್ಲಿ ಅಧಿಕವಾಗಿರುತ್ತದೆ. ಭೂಮಿಯ ಮೇಲ್ಭಾಗದಲ್ಲಿ ಅಧಿಕವಾಗಿರುವುದರಿಂದ ಆಮ್ಲಜನಕದ ಪ್ರಮಾಣ ಹೆಚ್ಚಾಗೇ ಇರ್ತದೆ. ಭೂಮಿಯಿಂದ ಮೇಲಕ್ಕೆ ಹೋದಂತೆಲ್ಲ ಒತ್ತಡ ಕಡಿಮೆ ಆಗುತ್ತದೆ, ಆಮ್ಲಜನಕದ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತದೆ. ಇದೊಂದು ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಭೂಮಿಯ ಮೇಲ್ಭಾಗದಲ್ಲಿ ಒತ್ತಡ ಹೆಚ್ಚಾಗಿರುವುದರಿಂದ ಆಮ್ಲಜನಕದ ಪ್ರಮಾಣನೂ ಕೂಡ ಹೆಚ್ಚಾಗಿದೆ. ಭೂಮಿಯ ಮೇಲ್ಭಾಗಕ್ಕೆ ಹೋದಂತೆಲ್ಲ ಒತ್ತಡ ಕಡಿಮೆ ಆಗಿರೋದ್ರಿಂದ ಆಮ್ಲಜನಕದ ಪ್ರಮಾಣನು ಕೂಡ ಕಡಿಮೆ ಇರುತ್ತೆ. ಅಂದರೆ ಈ ವಾತಾವರಣದ ಒತ್ತಡವು ಕೆಲವು ವೈಜ್ಞಾನಿಕ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದೆ. ಅಂತ ವೈಜ್ಞಾನಿಕ ಸನ್ನಿವೇಶಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಮೊದಲನೇ ಚಿತ್ರವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಪರ್ವತಾರೋಹಿಗಳು ತಮ್ಮ ಹಿಂದಗಡೆ ಆಕ್ಸಿಜನ್ ಸಿಲಿಂಡರ್ ಅನ್ನು ಒತ್ತು ಹೋಗ್ತಾ ಇದ್ದಾರೆ. ಕಾರಣ ಈಗ ತಾನೇ ನಾವು ಅರ್ಥ ಮಾಡ್ಕೊಂಡ್ವಿ, ಭೂಮಿಯ ಮೇಲ್ಭಾಗದಲ್ಲಿ ಒತ್ತಡ ಹೆಚ್ಚಾಗಿದ್ದು ಆಮ್ಲಜನಕ ಹೆಚ್ಚಾಗಿರ್ತದೆ. ಭೂಮಿಯಿಂದ ಮೇಲ್ಭಾಗಕ್ಕೆ ಹೋದಂತೆಲ್ಲ ಒತ್ತಡ ಕಡಿಮೆ ಇರ್ತದೆ, ಆಮ್ಲಜನಕದ ಕೊರತೆ ಉಂಟಾಗುತ್ತದೆ. ಆ ಪರ್ವತಾರೋಹಿಗಳು ಪರ್ವತವನ್ನು ಏರ್ಬೇಕಾದ್ರೆ ಉಸಿರಾಟದ ಸಮಸ್ಯೆಯಿಂದ ಸಾಕಷ್ಟು ತೀವ್ರತರವಾದ ಒಂದು ಕಾಯಿಲೆಗಳು ಮತ್ತೆ ಉಸಿರಾಟದ ತೊಂದರೆ ಆಗೋದ್ರಿಂದ ಅವರು ಆಕ್ಸಿಜನ್ ಸಿಲಿಂಡರ್ ನ ಒತ್ತೋಗ್ಬೇಕಾಗುತ್ತದೆ. ಇದಕ್ಕೆ ಕಾರಣ ವಾತಾವರಣದಲ್ಲಿನ ಒತ್ತಡ. ನೀವು ಅದೇ ರೀತಿ ಎರಡನೇ ಚಿತ್ರವನ್ನು ಗಮನಿಸಿ, ಅದು ಕುದಿಯುವ ಬಿಂದು. ನಾವು ಭೂಮಿಯ ಮೇಲ್ಭಾಗದಲ್ಲಿ ಅನ್ನವನ್ನ ಈಜಿಯಾಗಿ ಬೇಯಿಸಬಹುದು. ಕಾರಣ ವಾತಾವರಣದಲ್ಲಿ ಅಧಿಕ ಒತ್ತಡ ಇರೋದ್ರಿಂದ ಕುದಿಯುವ ಬಿಂದು ಕೂಡ ಜಾಸ್ತಿ ಇರುತ್ತೆ. ನಾವು ಭೂಮಿಯ ಮೇಲ್ಭಾಗಕ್ಕೆ ಹೋದಂತೆಲ್ಲ ವಾತಾವರಣದಲ್ಲಿ ಒತ್ತಡ ಕಡಿಮೆ ಇರೋದ್ರಿಂದ ಕುದಿಯುವ ಬಿಂದು ಕೂಡ ಕಡಿಮೆ ಇರ್ತದೆ. ನಾವು ಭೂಮೇಲ್ಭಾಗದಲ್ಲಿ ಅಡುಗೆ ಮಾಡ್ಲಿಕ್ಕೆ ಹೊರಟಾಗ ನೀರು ಕುದಿಬೇಕಾದ್ರೆ ಸಾಕಷ್ಟು ಸಮಯವನ್ನ ತಗೊಳ್ತದೆ. ಯಾಕೆಂದ್ರೆ ವಾತಾವರಣ ಒತ್ತಡ ಹೆಚ್ಚಿರೋದ್ರಿಂದ. ಆದ್ರೆ ಮೇಲ್ಭಾಗಕ್ಕೆ ಹೋದಂತೆ ವಾತಾವರಣದ ಒತ್ತಡ ಕಡಿಮೆ ಇರೋದ್ರಿಂದ ನೀರು ಬೇಗ ಆವಿಯಾಗ್ಲಿಕ್ಕೆ ಪ್ರಯತ್ನ ಆಗುತ್ತೆ. ನಾವು ಅನ್ನವನ್ನ ಮಾಡ್ಬೇಕಾದ್ರೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ಇವೆರಡೂ ಎಕ್ಸ್ಪೆರಿಮೆಂಟ್ ಇಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಅಧಿಕ ಒತ್ತಡವಿದೆ, ಭೂಮಿಯ ಮೇಲ್ಭಾಗದಿಂದ ಎತ್ತರ ಎತ್ತರಕ್ಕೆ ಹೋಗ್ತಿದ್ದಂತೆ ನಮಗೆ ಒತ್ತಡ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದು ಚಿತ್ರವನ್ನು ಗಮನಿಸಿ,
ಈ ಎತ್ತರದ ಪ್ರದೇಶದಲ್ಲಿನ ಇಲ್ಲಿ ವಾಸ ಮಾಡತಕ್ಕಂತ ಜನರ ಕೆನ್ನೆ ಸ್ವಲ್ಪ ಕೆಂಪಾಗಿರುತ್ತೆ. ಯಾಕೆ ಆ ರೀತಿ ಕೆಂಪಾಗಿರ್ತದೆ? ನಾವು ಈ ಎರಡು ಸನ್ನಿವೇಶಗಳನ್ನು ಅರ್ಥ ಮಾಡ್ಕೊಂಡಾದ್ಮೇಲೆ ನಮಗೆ ಗೊತ್ತಾಗಿದೆ, ಎತ್ತರದ ಪ್ರದೇಶಗಳಲ್ಲಿ ಆಮ್ಲಜನಕದ ಕೊರತೆ ಇರ್ತದೆ. ಆ ಆಮ್ಲಜನಕದ ಕೊರತೆ ಇರೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಸಿಗುತ್ತೋ ಅಷ್ಟು ಪ್ರಮಾಣದ ಆಮ್ಲಜನಕವನ್ನ ಬಳಸಿಕೊಳ್ಳಲಿಕ್ಕೆ ಅಲ್ಲಿ ವಾಸ ಮಾಡತಕ್ಕಂಥ ಜನರಲ್ಲಿರ್ತಕ್ಕಂಥ ರಕ್ತ ಇದೆಯಲ್ಲ ಪ್ರಯತ್ನ ಮಾಡ್ತಿರುತ್ತೆ. ಅಂದ್ರೆ ಬಾಡಿ ಅಡಾಪ್ಟೇಷನ್ ಆಗಿರುತ್ತೆ. ಅಲ್ಲಿ ವಾಸ ಮಾಡ್ತಕ್ಕಂಥ ಜನರ ಹಿಮೋಗ್ಲೋಬಿನ್ ಏನಾಗಿರುತ್ತೆ ಅವಾಗಲೂ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಏಕೆಂದ್ರೆ ಸಿಕ್ತಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣ ತುಂಬಾ ಕಡಿಮೆ. ಎಷ್ಟು ಆಮ್ಲಜನಕ ಸಿಗುತ್ತೋ ಅಷ್ಟು ಆಮ್ಲಜನಕವನ್ನು ಬಳಸ್ಕೋಬೇಕು ಅಂತೇಳಿ ಹಿಮೋಗ್ಲೋಬಿನ್ ಆ ಆಮ್ಲಜನಕವನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂತ ಅಂದ್ರೆ ಆ ಒಂದು ಎತ್ತರದ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರ ಕೆನ್ನೆ ಕೆಂಪಾಗಿರ್ಲಿಕ್ಕೆ ಕಾರಣವಾಗಿದೆ. ಈಗ ನೀವು ಒತ್ತಡದ ವ್ಯತ್ಯಾಸದಿಂದ ಉಂಟಾಗುವ ಕೆಲವು ವೈಜ್ಞಾನಿಕ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಂಡ್ರಿ. ಒಂದು ಪರ್ವತಾರೋಹಿಗಳು ಬೆಟ್ಟವನ್ನ ಹತ್ತಬೇಕಾದ್ರೆ ಆಕ್ಸಿಜನ್ ಕ್ಯಾರಿ ಮಾಡ್ತಕ್ಕಂಥದ್ದು, ಮತ್ತೆ ಬಾಯ್ಲಿಂಗ್ ಪಾಯಿಂಟ್, ಇನ್ನೊಂದು ಎತ್ತರದಲ್ಲಿ ವಾಸ ಮಾಡ್ತಕ್ಕಂಥ ಜನರ ಕೆನ್ನೆ ಕೆಂಪಾಗಿರಲು ಕಾರಣ ಏನು ಅಂತ. ಮತ್ತೆ ಮೇಡಮ್, ನೀವು ನಿಮ್ಗೆ ಒಂದ್ಸಲ ಹೇಳಿದ ಜ್ಞಾಪನ ಇತ್ತು, ಇದೇ ಒತ್ತಡಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತ. ಆ ಕ್ವಶನ್ ಏನು ಅಂತ ತಾವೇನಾದ್ರೂ ಈಗ ಹಂಚ್ಕೊಳ್ತೀರಾ? ಖಂಡಿತ ಸರ್. ಇದು ನನಗೆ ಒಂದು ಎಕ್ಸಾಮ್ ನಲ್ಲಿ ನನಗೆ ಈ ಪ್ರಶ್ನೆ ಬಂದಿತ್ತು. ಪ್ರಶ್ನೆ ಏನಂದ್ರೆ, ನೀವು ವೇಗವಾಗಿ ಚಲಿಸುತ್ತಿರುವ ರೈಲು ಅಥವಾ ವಾಹನದ ಬಳಿ ನಿಲ್ಲುವುದು ಅಪಾಯಕಾರಿ ಏಕೆ ಅಂತ ನನಗೆ ಒಂದು ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿತ್ತು. ಅದಕ್ಕೆ ಆಪ್ಷನ್ಸ್ ಏನಿತ್ತು ಅಂದ್ರೆ, ಹೆಚ್ಚಿನ ವೇಗದಲ್ಲಿ ಚಲಿಸುವ ರೈಲು ತನ್ನ ಬಳಿ ಕಡಿಮೆ ಒತ್ತಡದ ಪ್ರದೇಶವನ್ನು ನಿರ್ಮಿಸುತ್ತದೆ, ಈ ಕಡಿಮೆ ಒತ್ತಡವು ಹತ್ತಿರ ನಿಂತಿರುವವರ ರೈಲಿನ ಕಡೆಗೆ ಎಳೆಯುತ್ತದೆ. ಆಪ್ಷನ್ ಬಿ, ಅನಿರೀಕ್ಷಿತ ದುರದೃಷ್ಟಕರ ಘಟನೆಗಳು ಸಂಭವಿಸಿ ಹಾನಿಯನ್ನು ಉಂಟು ಮಾಡುತ್ತದೆ. ಆಪ್ಷನ್ ಸಿ, ಹೆಚ್ಚಿನ ವೇಗದಲ್ಲಿ ಚಲಿಸುವ ರೈಲು ತನ್ನ ಬಳಿ ಅಧಿಕ ಒತ್ತಡದ ಪ್ರದೇಶವನ್ನು ನಿರ್ಮಿಸುತ್ತದೆ, ಈ ಅಧಿಕ ಒತ್ತಡವು ರೈಲಿನ ಹತ್ತಿರ ನಿಂತಿರುವವರನ್ನು ರೈಲಿನಿಂದ ದೂರಕ್ಕೆ ತಳ್ಳುತ್ತದೆ. ಮೇಲಿನವುಗಳೆಲ್ಲವೂ ಈ ತರ ನನಗೆ ಒಂದು ಪ್ರಶ್ನೆ ಬಂದಿತ್ತು. ವಾತಾವರಣದಲ್ಲಿನ ಒತ್ತಡವು ಯಾವ ಯಾವ ಅಂಶಗಳನ್ನ ಅವಲಂಬಿಸಿದೆ ಎಂಬುದನ್ನ ಹೇಳಬೇಕಾಗಿತ್ತು. ವಾತಾವರಣದಲ್ಲಿನ ಒತ್ತಡವು ಮುಖ್ಯವಾಗಿ ಎರಡು ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಒಂದು ವೇಗ, ಮತ್ತೊಂದು ಉಷ್ಣಾಂಶ, ಒಂದು ವೆಲಾಸಿಟಿ, ಇನ್ನೊಂದು ಟೆಂಪರೇಚರ್. ವೇಗ ಹೆಚ್ಚಾದಂತೆಲ್ಲ ಒತ್ತಡವೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ವೇಗವಾಗಿ ಚಲಿಸ್ತಾ ಇರ್ತಕ್ಕಂಥ ಟ್ರೈನು ತನ್ನ ಸುತ್ತಲಿನಲ್ಲಿ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಆ ಒಂದು ಟ್ರೈನ್ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಯು ಆ ಟ್ರೈನ್ ಕಡೆಗೆ ಎಳೆಯಲ್ಪಟ್ಟಂಗಾಗ್ತಾ ಇರುತ್ತೆ. ಹಾಗಾದ್ರೆ ಮೊದಲನೇ ಆಪ್ಷನ್ ಅನ್ನೋದು ತುಂಬಾ ಸೂಕ್ತವಾಗಿರ್ತಕ್ಕಂಥದ್ದು. ಮತ್ತೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಕಾನ್ಸೆಪ್ಟ್, ಒತ್ತಡ ಮತ್ತು ವೇಗಕ್ಕಿರುವ ಸಂಬಂಧ ಏನು ಅಂತ ಅಂದ್ರೆ, ಒತ್ತಡ ಮತ್ತು ವೇಗವು ಪರಸ್ಪರ ವಿಲೋಮ ಅನುಪಾತದಲ್ಲಿರುತ್ತದೆ. ವೇಗ ಹೆಚ್ಚಾದಂತೆಲ್ಲ ಒತ್ತಡವು ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಆದರೆ ಒತ್ತಡ, ವೇಗ, ವಾತಾವರಣ ಒತ್ತಡ ಇವುಗಳಿಗೆ ಒಂದಕ್ಕೊಂದು ಸಂಬಂಧ ಯಾವ ರೀತಿ ಇದೆ ಅಂತ ಗೊತ್ತಾಗಿದೆ. ಈಗ ವೇಗದ ಬಗ್ಗೆ ಗೊತ್ತಾಗಿದೆ. ಇದಕ್ಕೆ ಇನ್ನಷ್ಟು ಮಾಹಿತಿಗಳನ್ನ ದಿನನಿತ್ಯ ಜೀವನಗಳಲ್ಲಿ ಈ ಒತ್ತಡ ಮತ್ತು ವೇಗಕ್ಕಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ನಮ್ಮ ಮೇಡಮ್ ಆದಂತ ಭಾನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರು ಈಗ ನಿಮ್ಗೆ ಈ ಒತ್ತಡ ಮತ್ತು ವೇಗಕ್ಕಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ತಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಅನುಭವಗಳನ್ನ ಮೇಡಮ್ ನಿಮ್ಗೆ ಹೇಳ್ಕೊಡ್ತಾರೆ. ನಾನು ಅಲ್ಲಿವರೆಗೆ ಕ್ಲಾಸ್ ಹೋಗಿ ಬಂದಿದ್ದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನು ಮೇಡಮ್. ಈ ಏರ್ ಪ್ರೆಷರ್ ಅನ್ನೋ ಕಾನ್ಸೆಪ್ಟ್ ನ ಬಹಳಷ್ಟು ಸವಿವರವಾಗಿ ನಮ್ಮ ಮುನಿಸ್ವಾಮಿ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ಅತಿಯಾದ ಗಾಳಿ ಅಥವಾ ಮಳೆ ಸಂದರ್ಭದಲ್ಲಿ ಛತ್ರಿಗಳು ಉಲ್ಟಾ ಆಗ್ತವೆ, ಇದನ್ನ ಮಕ್ಕಳು ಗಮನಿಸಿರ್ತಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಸರ್ ತಿಳಿಸಿದ ಹಾಗೆ ಒತ್ತಡದ ವ್ಯತ್ಯಾಸ. ಹೆಚ್ಚಿನ ವೇಗದಲ್ಲಿ ಬೀಸುವ ಗಾಳಿ ಛತ್ರಿಯ ಮೇಲೆ ಕಡಿಮೆ ಒತ್ತಡದ ಪ್ರದೇಶವನ್ನ ಸೃಷ್ಟಿಸುತ್ತೆ. ಆದ್ರೆ ಛತ್ರಿ ಕೆಳಗಿನ ಪ್ರದೇಶದಲ್ಲಿ ಹೋಲಿಸಿದ್ರೆ ಹೆಚ್ಚಿನ ಒತ್ತಡನೇ ಇರುತ್ತೆ. ಈ ಕಾರಣದಿಂದಾಗಿ ಗಾಳಿಯು ರಭಸವಾಗಿ ಛತ್ರಿಯ ಕೆಳಗಿನಿಂದ ಮೇಲಕ್ಕೆ ಸಾಗುವ ಪರಿಣಾಮವಾಗಿ ಛತ್ರಿಯು ಉಲ್ಟಾಗುತ್ತೆ. ಇದೇ ಪರಿಕಲ್ಪನೆಯನ್ನ ಸೈಕ್ಲೋನ್ ಸಮಯದಲ್ಲಿಯೂ ಸಹ ನಾವು ನೋಡ್ತೀವಿ. ಹೆಚ್ಚಿನ ವೇಗದ ಗಾಳಿ ಕಡಿಮೆ ಒತ್ತಡದ ಪ್ರದೇಶವನ್ನುಂಟು ಮಾಡೋದ್ರಿಂದ ಮನೆಗಳ ಛಾವಣಿಯ ಕೆಳಗಿನ ಒತ್ತಡ ಛಾವಣಿ ಹಾರುವಂತೆ ಮಾಡುತ್ತೆ. ಎಷ್ಟೋ ಬಾರಿ ಮನೆಗಳೇ
ಹಾರಿ ಹೋಗುವಂತ ಸಂದರ್ಭಗಳನ್ನ ಕೂಡ ನಾವು ನ್ಯೂಸ್ ನಲ್ಲಿ ನೋಡಿರ್ತೀವಿ. ಈ ಸನ್ನಿವೇಶಗಳನ್ನ ನಾವು ಮಕ್ಕಳಿಗೆ ತಿಳಿಸ್ತಾ ಗಾಳಿಯ ಒತ್ತಡವನ್ನ ನಾವು ಆ ಪರಿಕಲ್ಪನೆಯನ್ನ ಮೂಡಿಸಬಹುದು. ಈ ಎಲ್ಲ ಸನ್ನಿವೇಶಗಳು ನಮ್ಗೆ ಗಾಳಿಯ ಒತ್ತಡದ ಪರಿಣಾಮಗಳನ್ನ ತೋರಿಸ್ಕೊಡುತ್ತೆ. ಹಾ ಕರೆಕ್ಟ್ ಮೇಡಮ್. ನೀವು ಇವಾಗ ಒತ್ತಡ ಮತ್ತೆ ವೇಗ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ನನ್ಗೊಂದ್ ನಾಪಕ ಬರ್ತಿದೆ. ನಂಗೊಬ್ಬ ಸ್ಟೂಡೆಂಟ್ ಒಂದು ಪ್ರಶ್ನೆ ಕೇಳಿದ್ದ. ಆ ಪ್ರಶ್ನೆ ಏನಂದ್ರೆ, ದ್ರವಗಳಿಂದ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಸರಬಾಜು ಬಾಟ್ಲಿಗೆ ಏನಕ್ಕೆ ಒಂದು ಹೋಲ್ನ ಮಾಡ್ತಾರೆ ಅಂತ ಒಬ್ಬ ವಿದ್ಯಾರ್ಥಿ ನನ್ನ ಕೇಳಿದ್ದ. ಆ ಪ್ರಶ್ನೆಗೆ ನೀವು ಮತ್ತೆ ನಮ್ಮ ಶಿಕ್ಷಕರ ಮಿತ್ರರು ಉತ್ತರಿಸ್ಬೇಕಂತ ಕೇಳ್ಕೊಂತ ಇದ್ದೀನಿ. ಆಪ್ಷನ್ಸ್ ಏನಂದ್ರೆ, ಆಪ್ಷನ್ ಎ, ಗಾಳಿಯು ಬಾಟಲಿಯನ್ನು ಪ್ರವೇಶಿಸಿ ದ್ರವದ ಹರಿವನ್ನು ತ್ವರಿತಗೊಳಿಸಬಹುದು. ದೇಹಕ್ಕೆ ನೇರವಾಗಿ ಹೋಗುವ ದ್ರವ ಅಥವಾ ಔಷಧದ ಪ್ರಮಾಣವನ್ನು ಕಡಿಮೆ ಮಾಡುವುದು. ದೇಹಕ್ಕೆ ನೇರವಾಗಿ ಹೋಗುವ ದ್ರವ ಅಥವಾ ಔಷಧದ ಪ್ರಮಾಣವನ್ನು ಹೆಚ್ಚಿಸುವುದು. ಮೇಲೆ ಇರುವುದು ಯಾವ ಆಪ್ಷನ್ಸು ಅಲ್ಲ. ನಿಮಗೇನ್ ಅನ್ಸುತ್ತೆ ಶಿಕ್ಷಕ ಮಿತ್ರರೇ? ಹೌದು, ಆಪ್ಷನ್ ಎ ಸರಿಯಾದ ಉತ್ತರ. ಗಾಳಿಯು ಬಾಟಲಿಯನ್ನ ಪ್ರವೇಶಿಸಿ ದ್ರವದ ಹರಿವನ್ನ ತ್ವರಿತಗೊಳಿಸುತ್ತೆ. ಇದನ್ನ ಸಣ್ಣ ಉದಾಹರಣೆಯೊಂದಿಗೆ ಹೇಳೋದಾದ್ರೆ, ಬಾಟಲಿ ಮಳೆ ಅಂತ ಒಂದು ಚಟುವಟಿಕೆಯನ್ನ ನಾವು ಮಾಡಿಸ್ಬೋದು. ಈ ಬಾಟಲಿ ಮಳೆ ಅಂತ ನಾವು ಹೇಳೋದಾದ್ರೆ, ಬಾಟಲಿಗೆ ಸಣ್ಣ ರಂಧ್ರಗಳನ್ನ ಮಾಡಿ ನೀರನ್ನ ತುಂಬಿಸೋದು. ಮುಚ್ಚಳ ಮುಚ್ಚೋಕ್ಕಿಂತ ಮೊದಲು ನೀರು ತೊಟ್ಟಿಕ್ತಾ ಇರುತ್ತೆ. ಅದೇ ಮುಚ್ಚಳವನ್ನ ಬಿಗಿಗೊಳಿಸಿದಂತಹ ಸಂದರ್ಭದಲ್ಲಿ ನೀರು ತೊಟ್ಟಿಕ್ಕೋದು ನಿಂತು ಹೋಗುತ್ತೆ. ಇದಕ್ಕೆ ಮಾಯಾ ಮಳೆ ಅಂತ ನಾವು ಹೆಸರಿಟ್ಬಿಟ್ಟು ಗಾಳಿಯ ಒತ್ತಡದ ಪರಿಕಲ್ಪನೆಯನ್ನ ಮಕ್ಕಳಿಗೆ ತಿಳಿಸಬಹುದು. ಈ ಔಷಧದ ಬಾಟಲಿಯಲ್ಲೂ ಸಹ ಅದೇ ಆಗುವಂತದ್ದು. ಆ ದ್ರವ ನಮ್ಮ ನರಗಳಲ್ಲಿ ಹರಿಬೇಕು ಅನ್ನುವಂತ ಸಂದರ್ಭದಲ್ಲಿ ಆ ಒಂದು ಬಾಟಲಿಗೆ ಸಣ್ಣ ರಂಧ್ರವನ್ನ ಮಾಡಿದಾಗ ವಾತಾವರಣದಲ್ಲಿನ ಗಾಳಿ ಆ ರಂಧ್ರದ ಮೂಲಕ ಬಾಟಲಿಯೊಳಗೆ ಪ್ರವೇಶಿಸಿ ಆ ಒಂದು ದ್ರವದ ಮೇಲೆ ಒತ್ತಡವನ್ನ ಹೇರೋದ್ರಿಂದ ಸರಾಗವಾಗಿ ಆ ಒಂದು ಔಷಧ ನಮ್ಮ ನರಗಳಲ್ಲಿ ಹರಿಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಅಂದ್ರೆ ಆಪ್ಷನ್ ಏನೇ ಸರಿಯಾದ ಉತ್ತರ ಆಗಿತ್ತು. ಮುನಿ ಸರ್, ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗುತ್ತಾ ಈ ಒಂದು ಒತ್ತಡದ ಸಲುವಾಗಿ? ಈ ಒತ್ತಡವು ಎರಡು ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಮೊದಲನೆಯದು ವೆಲಾಸಿಟಿ ವೇಗ, ಎರಡನೇದು ಉಷ್ಣಾಂಶ ಅಥವಾ ಟೆಂಪರೇಚರ್ ಅಂತ ಹೇಳ್ತಾ ಇದ್ದೀವಿ. ಈಗ ವೇಗದ ಬಗ್ಗೆ ಹಲವಾರು ಪರಿಕಲ್ಪನೆಗಳನ್ನು ನೀವು ಅರ್ಥ ಮಾಡ್ಕೊಂಡ್ರಿ, ವೇಗ ಹೆಚ್ಚಾದಂತೆಲ್ಲ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಈಗ ನಾವು ಉಷ್ಣಾಂಶವು ಒತ್ತಡದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಉಂಟು ಮಾಡುತ್ತೆ ಎಂಬುದನ್ನ ಒಂದು ಸಣ್ಣ ಪ್ರಯೋಗದ ಮೂಲಕ ನೋಡೋಣ. ಆ ಪ್ರಯೋಗದ ಹೆಸರು ಬಾಯಾರಿದ ಮೇಣದ ಬತ್ತಿ. ಈ ಒಂದು ಪ್ರಯೋಗವನ್ನ ಮಾಡ್ಲಿಕ್ಕೆ ಬಹಳ ತುಂಬಾ ಸರಳವಾಗಿರ್ತಕ್ಕಂಥ ಸಲಕರಣೆಗಳು ಸಾಕು. ಒಂದು ತಟ್ಟೆ, ಒಂದು ಮೇಣದ ಬತ್ತಿ. ತಟ್ಟೆಗೆ ಸ್ವಲ್ಪ ಪ್ರಮಾಣದ ನೀರನ್ನ ಹಾಕೊಳ್ಬೇಕು. ಅದಕ್ಕೆ ಕಲರ್ ಬರುವ ಹಾಗೆ ಸ್ವಲ್ಪ ಅರಿಶಿಣ ಅಥವಾ ಸುಣ್ಣವನ್ನ ಹಾಕೊಂಡ್ರೆ ನಮ್ಗೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಮೇಣದ ಬತ್ತಿಯನ್ನ ಹತ್ತಿಸಿ ಮಧ್ಯಭಾಗದಲ್ಲಿಟ್ಟು ಅದಕ್ಕೆ ಬೋರಲ್ ಆಗಿ ಒಂದು ಗಾಜಿನ ಲೋಟವನ್ನ ಇಟ್ಟಾಗ ಮೊದಲು ಮೇಣದ ಬತ್ತಿ ನಂದಿ ಹೋಗುತ್ತದೆ. ಇದು ನಿಮ್ಮೆಲ್ಲರಿಗೂ ತಿಳಿದಿದೆ. ಕಾರಣ, ಆಮ್ಲಜನಕ ಇರುವ ತನಕ ಮೇಣದ ಬತ್ತಿ ಉರಿಯುತ್ತಿತ್ತು. ಯಾವುದೇ ವಸ್ತುಗಳು ಉರಿಬೇಕಾದ್ರೆ ಆಮ್ಲಜನಕದ ಅವಶ್ಯಕತೆ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಆಮ್ಲಜನಕ ತೀರೋದ ತಕ್ಷಣನೇ ಆ ಮೇಣದ ಬತ್ತಿ ಹಾರಿ ಹೋಗುತ್ತೆ, ಅಂದ್ರೆ ನಂದು ಹೋಗುತ್ತೆ. ಅದಾದ ತಕ್ಷಣ ಹೊರಭಾಗದಲ್ಲಿರ್ತಕ್ಕಂಥ ನೀರು ಆ ಗಾಜಿನ ಒಂದು ಲೋಟದ ಒಳಗೆ ಹೋಗುತ್ತೆ. ಯಾಕೆ ಈ ರೀತಿ ಆಯ್ತು? ಮೇಣದ ಬತ್ತಿ ಉರಿದಾಗ ಒಳಗಡೆ ಗಾಳಿ ಕಾಯುತ್ತೆ, ಕಾದ ಗಾಳಿಯು ಹಗುರವಾಗುತ್ತೆ. ಹಾಗಾದ್ರೆ ಗಾಜಿನ ಲೋಟದ ಒಳಗೆ ಒತ್ತಡ ಕಡಿಮೆ ಆಗುತ್ತೆ. ಹೊರಗಿನ ಪ್ರದೇಶದಲ್ಲಿ ಒತ್ತಡ ಮೊದಲೆಷ್ಟಿತ್ತು ಅಷ್ಟೇ ಇರುತ್ತೆ. ಯಾವಾಗಲೂ ನಮ್ಗೆ ಈಗ ಆಲ್ರೆಡಿ ತಿಳಿದಿದೆ, ಒತ್ತಡವು ಅತಿಯಾದ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಹೋಗುತ್ತೆ. ಆದ್ದರಿಂದ ನೀರು ಲೋಟದೊಳಗಡೆಗೆ ಹೋಗ್ಲಿಕ್ಕೆ ಸಹಕಾರಿಯಾಯಿತು. ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಮ್ಮ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮಕ್ಕಳು ಎದುರ್ಕೊಂಡಾಗ ಮಾಡ್ತಾ ಇರ್ತಾರೆ. ಅದು ಒಂದು ಮೂಢನಂಬಿಕೆ ಇರಬಹುದು, ಬಟ್ ಅದರಲ್ಲಿ ಒಂದು ವೈಜ್ಞಾನಿಕ ಹಿನ್ನೆಲೆ ಇರುವುದನ್ನ ನಾವು ಮಕ್ಕಳುಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಆ ಮೊದಲನೇ ಗ್ಲಾಸಿನ ಲೋಟದಲ್ಲಿ ಬಂದ ನೀರನ್ನ ಒಂದು ರಬ್ಬರ್ ಬ್ಯಾಂಡ್ನಿಂದ ಗುರುತು ಮಾಡ್ಕೊಂಡಿದ್ದೀನಿ. ಈಗ ನಾನು ಅದೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಎರಡು ಮೇಣದ ಬತ್ತಿಗಳನ್ನ ತೆಗೆದುಕೊಂಡು ಮಾಡ್ತಾ ಇದ್ದೇನೆ. ಒಂದು ಮೇಣದ ಬತ್ತಿ ಉದ್ದನೆಯದು, ಮತ್ತೊಂದು ಮೇಣದ ಬತ್ತಿ ಚಿಕ್ಕದು.
ಸೇಮ್ ಅದೇ ರೀತಿ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಗಾಜಿನ ಸೀಸೆಯನ್ನ ಅದರ ಬೋರ್ಲ್ ಆಗಿ ಇಡ್ತಾ ಇದ್ದೀನಿ. ಮೊದಲು ಉದ್ದನೆಯ ಮೇಣದ ಬತ್ತಿ ಆರಿಹೋಗುತ್ತೆ. ಕಾರಣ ಆ ಉದ್ದನೆಯ ಮೇಣದ ಬತ್ತಿಗೆ ಕಡಿಮೆ ಪ್ರಮಾಣದ ಆಮ್ಲಜನಕ ಇರುತ್ತದೆ. ನಾವು ಆಲ್ರೆಡಿ ಹಿಂದೆ ಹೇಳ್ದು ಎತ್ತರಕ್ಕೆ ಹೋದಂತೆಲ್ಲ ಆಮ್ಲಜನಕದ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಗಾಜು ಮತ್ತೆ ಆ ಮೇಣದ ಬತ್ತಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಬಹಳ ಕಡಿಮೆ ಇದೆ, ಆಮ್ಲಜನಕ ಬಹಳ ಕಡಿಮೆ ಇರುತ್ತೆ, ಅದರಿಂದ ಬೇಗ ಹಾರೋಗುತ್ತೆ. ಜೊತೆಗೆ ಚಿಕ್ಕದ ಮೇಣದ ಬತ್ತಿ ದೊಡ್ಡ ಮೇಣದ ಬತ್ತಿ ನಂದಿ ಹೋದ್ಮೇಲೆ ನಂದಿ ಹೋಗುತ್ತೆ. ಕಾರಣ ಏನಪ್ಪ ಅಂದ್ರೆ ಇದಕ್ಕೆ ಆಕ್ಸಿಜನ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವೀಗ ಲೋಟವನ್ನ ಇಟ್ಟಾಗ ಈಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಗಾಜಿನ ಸೀಸೆ ಒಳಗಡೆ ಬಂದಿದೆ. ನಾವು ಮಾಡಿದ್ದು ಒಂದೇನೆ, ಮೊದಲು ಅದೇ ಅಷ್ಟೇ ನೀರಿತ್ತು, ಈಗ ಎರಡು ಮೇಣದ ಬತ್ತಿಯನ್ನ ಹಾಕಿದಾಗ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣವನ್ನು ಹುಡುಕೋದಾದ್ರೆ ಎರಡೂ ಮೇಣದ ಬತ್ತಿಗಳಿಂದ ಬಂದಂತ ಉಷ್ಣಾಂಶ ಗಾಳಿಯನ್ನ ಇನ್ನಷ್ಟು ಕಾಯುವ ರೀತಿ ಮಾಡಿದೆ. ಗಾಳಿ ಕಾದಂತೆಲ್ಲ ಕಾದಂತೆಲ್ಲ ಒತ್ತಡವು ಕಡಿಮೆ ಆಗ್ತಾ ಹೋಗುತ್ತೆ. ಒಳಗಿನ ಪ್ರದೇಶದಲ್ಲಿ ಯಾವಾಗ ಒತ್ತಡ ಕಡಿಮೆ ಆಗ್ತೋ ಹೊರಗಿನ ಪ್ರದೇಶದಲ್ಲಿ ಅಷ್ಟೇ ಒತ್ತಡ ಇರೋದ್ರಿಂದ ನೀರಿನ ಪ್ರಮಾಣ ಏನಾಗಿದೆ, ಇವಾಗ ಜಾಸ್ತಿ ಆಗಿದೆ. ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಮಕ್ಕಳುಗಳಿಗೆ ಮೂರು ಮೇಣದ ಬತ್ತಿ, ನಾಲ್ಕು ಮೇಣದ ಬತ್ತಿ, ಐದು ಮೇಣದ ಬತ್ತಿಗಳನ್ನ ಕೊಟ್ಟು ಕೂಡ ಸಹ ಮಾಡಿಸ್ಬೋದು. ಜೊತೆಗೆ ಈ ಎಕ್ಸ್ಪೆರಿಮೆಂಟ್ ಇಂದ ಮಕ್ಕಳಿಗೆ ವಸ್ತುಗಳು ಉರಿಲಿಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ ಎಂದೂ ಕೂಡ ನಾವು ತಿಳಿಸ್ಕೊಡ್ಬೋದು. ಆದರೆ ನಮ್ಮ ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ವಿದ್ಯಾರ್ಥಿಗಳಲ್ಲಿ ಒಂದನ್ನ ಮನವರಿಕೆ ಮಾಡಬೇಕು, ಉಷ್ಣಾಂಶ ಹೆಚ್ಚಾದಂತೆಲ್ಲ ಒತ್ತಡ ಕಡಿಮೆ ಆಗುತ್ತದೆ, ಒತ್ತಡ ಕಡಿಮೆ ಆದಂತೆಲ್ಲ ನೀರು ಹೋಗ್ತಕ್ಕಂತ ಪ್ರಮಾಣನು ಕೂಡ ಏನಾಗಿರ್ತದೆ, ಜಾಸ್ತಿ ಆಗುತ್ತೆ. ನಾವು ಹಾಟ್ ಏರ್ ಬಲೂನ್ ಇದೆಯಲ್ಲ, ಇದ್ರ ಬಗ್ಗೆ ನಮ್ಮ ಭಾನು ಮೇಡಮ್ ಅವರು ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದಾರೆ, ಈ ಒತ್ತಡ ಮತ್ತು ಈ ಉಷ್ಣಾಂಶಕ್ಕೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ. ಹಾ, ಧನ್ಯವಾದಗಳು ಸರ್. ಈಗ ಅನು ಮೇಡಮ್ ಕ್ಲಾಸ್ ತಗೊಳ್ಳೋದಕ್ಕೆ ಅಂತ ಹೋಗಿದ್ದಾರೆ, ಅವ್ರು ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬಂದ್ಮೇಲೆ ಅವ್ರ ಅನುಭವ ಹೇಗಿತ್ತು ಅಂತ ನಾವು ಕೇಳೋಣ. ಆ ಒಂದು ಗ್ಯಾಪ್ ನಲ್ಲಿ ಇವಾಗ ಒಂದು ಸಣ್ಣ ಸಮೀಕ್ಷೆ ಪ್ರಶ್ನೆ ಬರ್ತಾ ಇದೆ, ಇದನ್ನ ನಾವು ನೋಡ್ಕೊಂಡು ಬರೋಣ. ಬಿಸಿ ಗಾಳಿಯನ್ನ ತುಂಬಿರುವಂತಹ ಬಲೂನ್ ಮೇಲಕ್ಕೆ ಏರುತ್ತೆ, ಕಾರಣ ಏನು ಅನ್ನೋದು. ಸೊ ಇದರಲ್ಲಿ ನಾಲ್ಕು ಸ್ಟೇಟ್ಮೆಂಟ್ಗಳಿದ್ದಾವೆ. ಬಿಸಿ ಗಾಳಿಯು ತಣ್ಣನೆ ಗಾಳಿಗಿಂತ ಭಾರವಾಗಿರುತ್ತದೆ, ಬಿಸಿ ಗಾಳಿಯ ಸಾಂದ್ರತೆಯು ತಣ್ಣನೆಯ ಗಾಳಿಯ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ, ಬಿಸಿ ಗಾಳಿಯ ಪ್ಲವನತೆಯ ಶಕ್ತಿಯಿಂದಾಗಿ ವಾತಾವರಣದ ಗಾಳಿ ತಂಪಾದ ಗಾಳಿಯ ಪ್ಲವನತೆಯ ಶಕ್ತಿಯಿಂದಾಗಿ. ಸೊ ಈ ನಾಲ್ಕು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾದ ಉತ್ತರ ಅನ್ನೋದೇ ಇಲ್ಲಿ ನೀಡಿರುವಂತಹ ಆಪ್ಷನ್ಗಳು. ಆಪ್ಷನ್ ಎ ಕೇವಲ ಎರಡನೇ ಸ್ಟೇಟ್ಮೆಂಟ್, ಆಪ್ಷನ್ ಬಿ ಮೊದಲು ಮತ್ತು ನಾಲ್ಕನೇ ಸ್ಟೇಟ್ಮೆಂಟ್, ಆಪ್ಷನ್ ಸಿ ಎರಡು ಮತ್ತು ಮೂರನೆಯ ಸ್ಟೇಟ್ಮೆಂಟ್, ಮತ್ತೆ ಆಪ್ಷನ್ ಡಿ ಎರಡು ಮತ್ತು ನಾಲ್ಕನೆಯ ಸ್ಟೇಟ್ಮೆಂಟ್. ಬಿಸಿ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಆಫ್ ಹಾಟ್ ಏರ್ ಅಂತ ನಾವೇನ್ ಹೇಳ್ತೀವಿ, ಇದು ತಣ್ಣನೆಯ ಗಾಳಿಯ ಸಾಂದ್ರತೆಗಿಂತ ಕಡಿಮೆ ಇರೋದು ಒಂದು ಕಾರಣವಾದ್ರೆ, ಇನ್ನೊಂದು ಕಾರಣ ಬಿಸಿ ಗಾಳಿಯ ಪ್ಲವನತೆಯ ಶಕ್ತಿ ಅಂದ್ರೆ ಬಾಯಿಂಟ್ ಫೋರ್ಸ್ ಅಂತ ನಾವೇನ್ ಹೇಳ್ತೀವಿ, ಇದು ಕೂಡ ಕಾರಣವಾಗಿದೆ. ಈ ಎರಡು ಕಾರಣದಿಂದಾಗಿ ಈ ಹಾಟ್ ಏರ್ ಬಲೂನ್ ಮೇಲೆ ಇರುತ್ತೆ ಅಂತ ನಾವು ಹೇಳ್ಬಹುದು. ಅನು ಮೇಡಮ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ರಾ? ಮೇಡಮ್ ಇವಾಗ ಆಯ್ತು ಕ್ಲಾಸು. ಹಾ, ಮಕ್ಕಳೆಲ್ಲ ಬಹಳ ಎಂಜಾಯ್ ಮಾಡಿದೆ ನಿಮ್ ಕ್ಲಾಸ್ನ ಅಂತ ಹೇಳ್ತಾ ಇದ್ರು, ಬಹಳಷ್ಟು ಆಕ್ಟಿವಿಟೀಸ್ ಗಳನ್ನ ಮಾಡಿದ್ರಿ ಅಂತ ಸಹ ಗೊತ್ತಾಯ್ತು. ನಮ್ ಜೊತೆನು ಶೇರ್ ಮಾಡಿ ಮೇಡಮ್, ಏನೇನ್ ಮಾಡಿಸಿದ್ರಿ ಅಂತ. ಹೌದು ಮೇಡಮ್, ನಿಮ್ಮ ಮಾರ್ಗದರ್ಶನದಿಂದ ನೀವು ಏನೇನ್ ಹೇಳ್ಕೊಟ್ರಿ ಎಲ್ಲ ಹೇಳ್ದೆ. ಅಂದ್ರೆ ವಾಯು ಅಂದ್ರೆ ಏನು, ಅದರ ಗುಣಲಕ್ಷಣಗಳೇನು, ಮತ್ತೆ ಒತ್ತಡ ಅಂದ್ರೆ ಏನು, ಮತ್ತೆ ಗಾಳಿ ಯಾವಾಗ್ಲೂ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತೆ ಅನ್ನೋದು, ಮತ್ತೆ ಬಿಸಿ ಗಾಳಿ ಯಾವಾಗ್ಲೂ ಮೇಲ್ ಹೋಗತ್ತೆ ಅನ್ನೋದೆಲ್ಲ ನಾನು ತಿಳಿಸ್ಕೊಟ್ಟೆ. ಅದ್ರ ಜೊತೆ ಬಹಳಷ್ಟು ಆಕ್ಟಿವಿಟೀಸ್ ಕೂಡ ಮಾಡಿಸ್ದೆ. ಆಕ್ಟಿವಿಟೀಸ್ ನಾನು ಏನೇನ್ ಮಾಡಿಸ್ದೆ ಅನ್ನೋದು ನಿಮಗೆ ಮತ್ತೆ ನಮ್ಮ ಶಿಕ್ಷಕರ ಮಿತ್ರರಿಗೆ ನಾನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ನನಗೆ ತಿರ್ಗಾ ನೆಕ್ಸ್ಟ್ ಕ್ಲಾಸು ಆರು ಮತ್ತೆ ಏಳನೇ ತರಗತಿಯವ್ರಿಗೆ ಮಾರುತಗಳು, ಚಂಡಮಾರುತಗಳು ಮತ್ತೆ ಸುಂಟರ ಗಾಳಿ ಬಗ್ಗೆ ಹೋಗಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿದೆ. ನೀವು ಅದೇ ರೀತಿ ನನಗೆ ಮಾರ್ಗದರ್ಶನ ನೀಡಿದ್ರೆ ನನಗೆ ತುಂಬಾ ಉಪಯೋಗ ಆಗತ್ತೆ ಮೇಡಮ್. ಹಾ ಖಂಡಿತ ಮೇಡಮ್, ಖಂಡಿತ ನಾವೆಲ್ಲರೂ ನಿಮ್ಗೆ ಸಹಾಯ ಮಾಡ್ತೀವಿ. ಈ ಮಾರುತ, ಬಿರುಗಾಳಿ ಮತ್ತು ಚಂಡಮಾರುತದ ಬಗ್ಗೆ ತಿಳಿಯೋದಕ್ಕೂ ಮೊದಲು ನಾವು ಒಂದು ಸಮೀಕ್ಷೆ ಪ್ರಶ್ನೆ ಬರ್ತಿದೆ, ನೋಡ್ಕೊಂಡ್ ಬರೋಣ. ಕಳೆದ ವರ್ಷ ನಾವು ಟ್ರಿಪ್ಗೆ ಬೀಚ್ಗೆ ಹೋದಾಗ
ಸಮುದ್ರ ತೀರದಲ್ಲಿ ಮಕ್ಕಳು ಆಟ ಆಡುವಂತ ಸಂದರ್ಭದಲ್ಲಿ ಅವರು ಹಗಲು ಹೊತ್ತಿನಲ್ಲಿ ಮತ್ತೆ ರಾತ್ರಿ ಹೊತ್ತಿನಲ್ಲಿ ಬೇರೆ ಬೇರೆ ಅನುಭವಗಳನ್ನ ಗಮನಿಸಿದ್ರು. ಅಂದ್ರೆ ಗಾಳಿ ಬೀಸೋ ದಿಕ್ಕನ್ನಾಧರಿಸಿ ಮಕ್ಕಳ ಅನುಭವ ಬೇರೆ ಬೇರೆ ಆಗಿತ್ತು. ಅದೇ ಮಾದರಿಯಲ್ಲಿ ಇಲ್ಲೊಂದು ಸಮೀಕ್ಷೆ ಪ್ರಶ್ನೆ ಇದೆ. ದಿನದ ಯಾವ ಸಮಯದಲ್ಲಿ ಕಡಲ ತೀರದ ಬಳಿಯಲ್ಲಿನ ಧ್ವಜಸ್ತಂಭದ ಮೇಲೆ ಹಾರಿಸಲಾದ ಧ್ವಜವು ಸಮುದ್ರದ ದಿಕ್ಕಿನಲ್ಲಿ ಹಾರುತ್ತೆ? ಅಂದ್ರೆ ಒಂದು ಧ್ವಜವನ್ನ ನಾವು ನೆಡೋದಾದ್ರೆ ಆ ಧ್ವಜ ಯಾವ ಹೊತ್ತಿನಲ್ಲಿ ಸಮುದ್ರದ ಕಡೆಗೆ ತಿರುಗಿ ಹಾರುತ್ತೆ ಅನ್ನೋದು ಪ್ರಶ್ನೆ. ಮಧ್ಯರಾತ್ರಿ ಹೊತ್ತಿನಲ್ಲ, ಮಧ್ಯಾಹ್ನದ ಹೊತ್ತಿನಲ್ಲ, ಅಥವಾ ಎರಡೂ ಸಮಯದಲ್ಲ, ಅಥವಾ ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ. ದಿನದ ಯಾವ ಸಮಯದಲ್ಲಿ ಕಡಲ ತೀರದ ಬಳಿಯಲ್ಲಿನ ಧ್ವಜ ಆ ಒಂದು ಸಮುದ್ರದ ದಿಕ್ಕಿನಲ್ಲಿ ಹಾರತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಮಧ್ಯರಾತ್ರಿ. ಮಧ್ಯರಾತ್ರಿ ಹೊತ್ತಿನಲ್ಲಿ ಸರಿಯಾದ ಅನ್ನೋದೇ ಸರಿಯಾದ ಉತ್ತರ ಆಗಿದೆ. ಈ ರೀತಿ ಆಗೋದಕ್ಕೆ ಮುಖ್ಯ ಕಾರಣ ಕಡಲ್ ಗಾಳಿ ಮತ್ತು ನೆಲಗಾಳಿ ಅನ್ನುವಂತಹ ಒಂದು ಕಾನ್ಸೆಪ್ಟ್, ಆ ಒಂದು ಪರಿಕಲ್ಪನೆ. ಕಡಲ್ ಗಾಳಿಯನ್ನ ಸೀ ಬ್ರೀಸ್ ಅಂತ ನಾವು ಕರಿತೀವಿ, ನೆಲಗಾಳಿಯನ್ನ ಲ್ಯಾಂಡ್ ಬ್ರೀಸ್ ಅಂತ ನಾವು ಕರಿತೀವಿ. ಹಗಲಿನ ಸಮಯದಲ್ಲಿ ಬಿಸಿಲಿನ ತಾಪದಿಂದ ಭೂಭಾಗ ಹೆಚ್ಚು ಬಿಸಿಯಾಗತ್ತೆ, ಆದ್ರಿಂದ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ. ಆದ್ರೆ ಸಮುದ್ರದ ಪ್ರದೇಶ ಅಷ್ಟು ಬೇಗನೆ ಬಿಸಿಯಾಗದ ಕಾರಣ ಸಮುದ್ರದ ಪ್ರದೇಶದಲ್ಲಿ ಹೆಚ್ಚಿನ ಒತ್ತಡದ ಪ್ರದೇಶವಿರುತ್ತೆ. ಈ ಕಾರಣದಿಂದ ಗಾಳಿ ಸಮುದ್ರದಿಂದ ಭೂಭಾಗಕ್ಕೆ ಬೀಸಿ ಬರುತ್ತೆ. ಇದನ್ನ ನಾವು ಕಡಲ್ ಗಾಳಿ ಅಥವಾ ಸೀ ಬ್ರೀಸ್ ಅಂತ ನಾವು ಕರಿತೀವಿ. ಅದೇ ರಾತ್ರಿ ಸಮಯದಲ್ಲಿ ಭೂಭಾಗ ಬೇಗನೆ ತಣ್ಣಗಾಗತ್ತೆ. ಅಂದ್ರೆ ಹಗಲಿನಲ್ಲಿ ಎಷ್ಟು ಬೇಗ ಬಿಸಿಯಾಗಿರುತ್ತೋ ರಾತ್ರಿ ಹೊತ್ತಿನಲ್ಲಿ ಅಷ್ಟೇ ಬೇಗ ತಣ್ಣಗಾಗೋಗುತ್ತೆ. ಆದ್ರೆ ಸಮುದ್ರದ ಬಿಸಿ ಇನ್ನೂ ತಣ್ಣಗಾಗಿರದ ಕಾರಣ ಸಮುದ್ರದ ಪ್ರದೇಶದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗಿ ಗಾಳಿಯು ಭೂಭಾಗದಿಂದ ಸಮುದ್ರದ ಕಡೆ ಬೀಸುತ್ತೆ. ಇದನ್ನ ನೆಲಗಾಳಿ ಅಥವಾ ಲ್ಯಾಂಡ್ ಬ್ರೀಸ್ ಅಂತ ನಾವು ಕರಿತೀವಿ. ಆದ್ರಿಂದ ಸಮುದ್ರದ ತೀರದಲ್ಲಿನ ಧ್ವಜ ರಾತ್ರಿಯ ಹೊತ್ತಿನಲ್ಲಿ ನೆಲಗಾಳಿಯ ಪರಿಣಾಮದಿಂದ ಸಮುದ್ರದ ದಿಕ್ಕಿನಲ್ಲಿ ಹಾರುತ್ತೆ. ಅಂದ್ರೆ ಈ ಲ್ಯಾಂಡ್ ಬ್ರೀಸ್ ಅಂತ ನಾವೇನ್ ಹೇಳ್ತಾ ಇದೀವಿ, ಭೂಭಾಗದಿಂದ ಸಮುದ್ರದ ದಿಕ್ಕಿಗೆ ಸಾಗುವಂತಹ ಲ್ಯಾಂಡ್ ಬ್ರೀಸ್ ಅಥವಾ ನೆಲಗಾಳಿಯ ಒಂದು ಪರಿಣಾಮವಾಗಿ ಈ ಧ್ವಜವು ಸಮುದ್ರದ ದಿಕ್ಕಿನಲ್ಲಿ ಹಾರೋದಕ್ಕೆ ಶುರು ಆಗುತ್ತೆ. ಸೊ ಉತ್ತರ ಆಪ್ಷನ್ ಎ ಆಗಿತ್ತು. ಜೊತೆಗೆ ಅನು ಮೇಡಮ್, ಬೇಸಿಗೆ ಸಮಯದಲ್ಲಿ ಅತಿ ಬಿಸಿಲಿದ್ದಾಗ ಮಧ್ಯಾಹ್ನದ ಸಮಯದಲ್ಲಿ ಅಥವಾ ಸಂಜೆ ಹೊತ್ತಿಗೆ ಮಳೆ ಬರೋದನ್ನ ಗಮನಿಸಿರ್ತೀವಿ. ಇದನ್ನ ಸಂವಹನ ಮಳೆ ಅಂತ ನಾವು ಕರಿತೀವಿ. ಈ ಮಳೆಗೆ ಸಂವಹನ ಮಳೆ, ಕಾಫಿ ಮಳೆ, 4 ಗಂಟೆಯ ಮಳೆ, ಈ ತರ ಎಲ್ಲ ಬೇರೆ ಬೇರೆ ಹೆಸರಿದೆ. ಇದನ್ನ ನೋಡೋದಾದ್ರೆ ಬಿಸಿಲಿನ ತಾಪದಿಂದ ನೀರಾವಿ ಮೇಲೆ ಸಾಗಿ ಟ್ರೋಪೋಸ್ಫಿಯರ್ ತಲುಪಿದ ನಂತರ ತಣ್ಣಗಾಗಿ ಮೋಡವಾಗಿ ಮಳೆ ಸುರಿಸುತ್ತೆ. ಈ ಪ್ರಕ್ರಿಯೆ ನಡೆಯುವ ಹೊತ್ತಿಗೆ ಮಧ್ಯಾಹ್ನ ಅಥವಾ ಸಂಜೆ ಆಗುವಂತ ಕಾರಣ ನಮ್ಗೆ ಮಧ್ಯಾಹ್ನ ಇಲ್ಲ ಸಂಜೆನೆ ಮಳೆ ಬರೋದನ್ನ ನಾವು ನೋಡ್ತೀವಿ. ಮತ್ತೆ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಗಾಳಿ ಬೀಸೋ ದಿಕ್ಕನ್ನ ನೋಡೋದಾದ್ರೆ ಬೇಸಿಗೆಯಲ್ಲಿ ಭೂಭಾಗ ಹೆಚ್ಚಾಗಿ ಬಿಸಿಯಾಗೋದ್ರಿಂದ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ. ಆದ್ರೆ ಸಮುದ್ರದ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಇರುತ್ತೆ. ಕಾರಣ ಸಮುದ್ರ ಅಷ್ಟು ವೇಗವಾಗಿ ಬಿಸಿಯಾಗೋದಿಲ್ಲ ಅನ್ನೋದು. ಈ ಒತ್ತಡಗಳ ವ್ಯತ್ಯಾಸ ಹೆಚ್ಚಾಗಿರುವ ಕಾರಣ ಗಾಳಿಯ ವೇಗ ಹೆಚ್ಚಾಗುತ್ತೆ. ಮತ್ತು ಗಾಳಿ ಸಮುದ್ರದ ಕಡೆಯಿಂದ ತನ್ನ ಜೊತೆ ನೀರನ್ನು ಸಹ ಹೊತ್ತು ಸಾಗುತ್ತೆ. ಇದರಿಂದ ಮಳೆಯೂ ಸಹ ಭೂಭಾಗದಲ್ಲಿ ಉಂಟಾಗುತ್ತೆ. ಇದಕ್ಕೆ ನೈಋತ್ಯ ಮಾನ್ಸೂನ್ ಮಳೆ ಅಂತ ನಾವು ಕರಿತೀವಿ. ಅದೇ ಚಳಿಗಾಲದಲ್ಲಿ ನಾವು ನೋಡೋದಾದ್ರೆ ಈ ಚಿತ್ರದಲ್ಲಿ ತೋರಿಸ್ತಿರೋ ಹಾಗೆ ಭೂಭಾಗ ಮತ್ತು ಸಮುದ್ರದ ತಾಪಮಾನಗಳಲ್ಲಿ ಅಷ್ಟಾಗಿ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ. ಆದ್ರೂ ಭೂಭಾಗ ಸಮುದ್ರ ಪ್ರದೇಶಕ್ಕಿಂತ ತಂಪಾಗಿರುತ್ತೆ. ಹಾಗಾಗಿ ಗಾಳಿಯು ಭೂಭಾಗದಿಂದ ಆಗ್ನೇಯ ದಿಕ್ಕಿನಿಂದ ಸಮುದ್ರದ ಕಡೆಗೆ ಬೀಸುತ್ತೆ. ಇದು ತನ್ನ ಜೊತೆ ಅಷ್ಟಾಗಿ ನೀರನ್ನ ಹೊತ್ತೊಯ್ಯದ ಕಾರಣ ಕಡಿಮೆ ಮಳೆ ಸುರಿಸುತ್ತೆ. ಇದನ್ನ ನಾವು ಆವರ್ತ ಮಳೆ ಅಂತ ಕರಿತೀವಿ. ಮತ್ತಿನ್ನು ಚಂಡಮಾರುತದ ಬಗ್ಗೆ ತಿಳ್ಕೊಳ್ಳೋಣ. ಚಂಡಮಾರುತದ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಭೂಮಿಯ ಈಕ್ವೇಟರ್ ಅಂದ್ರೆ ಭೂಮಧ್ಯ ರೇಖೆ
ಈ ಭಾಗಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಹೆಚ್ಚಿನ ತಾಪಮಾನ ಉಂಟಾಗಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುತ್ತೆ. ಆದ್ರೆ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಿನ ಒತ್ತಡದ ಪ್ರದೇಶ ಇರುತ್ತೆ. ಕಾರಣ ಏನಂದ್ರೆ ಸೂರ್ಯನ ಕಿರಣಗಳು ಓರೆಯಾಗಿ ಧ್ರುವ ಪ್ರದೇಶಗಳನ್ನ ಮುಟ್ಟುತ್ತಿರುತ್ತೆ. ಈ ಒತ್ತಡದಲ್ಲಿನ ವ್ಯತ್ಯಾಸದಿಂದ ಗಾಳಿಯು ಧ್ರುವ ಪ್ರದೇಶದಿಂದ ಈಕ್ವೇಟರ್ ಅಂದ್ರೆ ಭೂಮಧ್ಯ ರೇಖೆಯ ಕಡೆಗೆ ಬೀಸುತ್ತೆ. ಗಾಳಿ ಏನೋ ನೇರವಾಗಿ ಬೀಸ್ತಾ ಇರುತ್ತೆ, ಆದ್ರೆ ಭೂಮಿ ತಿರುಗ್ತಾ ಇದೆ. ಈ ತಿರುಗುವಿಕೆಯಿಂದ ಕೋರಿಯಾಲಿಸ್ ಎಫೆಕ್ಟ್ ಉಂಟಾಗಿ ಈ ಅದರ ಪ್ರಭಾವದಿಂದಾಗಿ ಡೈವರ್ಷನ್ ತಗೊಳುತ್ತೆ ಗಾಳಿ. ಅಂದ್ರೆ ಗಾಳಿ ತನ್ನ ದಿಕ್ಕನ್ನ ಬದಲಿಸ್ತಾ ಹೋಗುತ್ತೆ. ಈ ಚಿತ್ರದಲ್ಲಿ ನೀವು ನೋಡ್ತಿರಬಹುದು ಗಾಳಿ ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಒಂದು ಝೋನ್ಗಳಲ್ಲಿ ಹೇಗೆ ತನ್ನ ದಿಕ್ಕನ್ನ ಬದಲಾಯಿಸಿದೆ ಅನ್ನೋದು ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಗಾಳಿಯ ಚಲನೆಯ ದಿಕ್ಕಿನಲ್ಲಿ ನಾವು ವ್ಯತ್ಯಾಸವನ್ನ ಗಮನಿಸ್ತೀವಿ. ಇದರಿಂದ ಸೈಕ್ಲೋನ್ಗಳು ಉಂಟಾದಂತಹ ಸಂದರ್ಭದಲ್ಲಿ ಭೂಮಿಯ ಉತ್ತರಾರ್ಧ ಭಾಗದಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿ ಸೈಕ್ಲೋನ್ಗಳು ಸುತ್ತುತ್ತಿದ್ರೆ ದಕ್ಷಿಣಾರ್ಧ ಭಾಗದಲ್ಲಿ ಅಂದ್ರೆ ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಸೈಕ್ಲೋನ್ಗಳು ಸುತ್ತುತ್ತವೆ, ಅಂದ್ರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತುತ್ತವೆ. ಮತ್ತೆ ಮಿಂಚು ಗುಡುಗು ಉಂಟಾಗುವಂಥದ್ದು ಇದು ಕೂಡ ಸೈಕ್ಲೋನ್ನ ಒಂದು ಭಾಗ. ಬಿಸಿಲಿನ ತಾಪದಿಂದ ಉಷ್ಣತೆಯನ್ನ ಹೀರಿಕೊಂಡ ನೀರಾವಿ ಮೇಲೆ ಸಾಗುತ್ತೆ ಮತ್ತು ಟ್ರೋಪೋಸ್ಫಿಯರ್ ತಲುಪಿದ ನಂತರ ಉಷ್ಣವನ್ನ ವಾತಾವರಣಕ್ಕೆ ಬಿಡುತ್ತಾ ಮೋಡವಾಗಿ ಮಳೆ ಸುರಿಸುತ್ತೆ. ಒಂದೆಡೆ ಮೇಲೆರ್ತಿರೋ ನೀರಾವಿ, ಇನ್ನೊಂದೆಡೆ ಕೆಳಕ್ಕೆ ಸಾಗುವಂತಹ ತಂಪಾದ ನೀರಿನ ಕಣಗಳು. ಈ ಎರಡರ ನಡುವಿನ ಘರ್ಷಣೆಯಿಂದಾಗಿ ಮಿಂಚು ಗುಡುಗು ಎಲ್ಲ ಉಂಟಾಗೋದಕ್ಕೆ ಕಾರಣವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವಿಡಿಯೋ ಇದೆ, ಆ ವಿಡಿಯೋವನ್ನ ನಾವು ನೋಡೋಣ. ಸೈಕ್ಲೋನ್ ರಚನೆಯಾದಂತಹ ಸಂದರ್ಭದಲ್ಲಿ ಮೂರು ಮುಖ್ಯ ಹಂತಗಳನ್ನ ನಾವು ಕಾಣ್ತೀವಿ. ಸೊ ಇದಕ್ಕೆ ಒರಿಜಿನ್ ಅಥವಾ ಸೋರ್ಸ್ ಅಂತ ಕರಿತೀವಿ, ಇನ್ನೊಂದು ಮೆಚ್ಯೂರ್ ಸ್ಟೇಜ್ ಅಂತ ಕರಿತೀವಿ, ಮತ್ತಿನ್ನೊಂದು ಡಿಸಿಪೇಷನ್ ಸ್ಟೇಜ್ ಅಂತ ಕರಿತೀವಿ. ಈ ಒರಿಜಿನ್ಗೆ ನಾವು ಹುಟ್ಟಿನ ಹಂತ ಅಂತ ಹೇಳ್ತೀವಿ, ಮೆಚ್ಯೂರ್ ಸ್ಟೇಜ್ಗೆ ಶಕ್ತಿ ಪಡ್ಕೊಳ್ಳೋ ಅಂತಹ ಹಂತ ಅಂತ ಹೇಳ್ಬೋದು, ಮತ್ತೆ ಡಿಸಿಪೇಷನ್ ಸ್ಟೇಜ್ ಅನ್ನ ಸೈಕ್ಲೋನ್ ಕೊನೆಗಾಣುವ ಹಂತ ಅಂತ ನಾವು ಹೇಳ್ಬೋದು. ಬಿಸಿಲಿನ ತಾಪದಿಂದ ಬಹಳಷ್ಟು ಸಮಯದವರೆಗೆ 26.5 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ತಾಪಮಾನ ಹೊಂದಿರುವಂತಹ ದೊಡ್ಡದಾದ ಒಂದು ಸಮುದ್ರ ಪ್ರದೇಶದಲ್ಲಿ ಈ ಸೈಕ್ಲೋನ್ಗಳು ಹುಟ್ಟಿಕೊಳ್ತವೆ. ಬಿಸಿಲಿನ ಪ್ರಮಾಣ ಹೆಚ್ಚಾಗಿರುತ್ತೆ, ಇದು ಬಹಳಷ್ಟು ದೊಡ್ಡದಾದಂತಹ ಒಂದು ಬಿಸಿಯಾದ ಸಮುದ್ರದ ಪ್ರದೇಶ. ಬಿಸಿಲ ತಾಪದ ಕಾರಣದಿಂದಾಗಿ ಸಮುದ್ರದ ಮೇಲ್ಮೈನಲ್ಲಿನ ನೀರು ಆವಿಯಾಗಿ ಮೇಲೇರೋದಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ. ಈ ಪ್ರದೇಶಕ್ಕೆ ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಗಾಳಿ ಬೀಸಲು ಶುರುವಾಗುತ್ತೆ. ಈ ಪ್ರಕ್ರಿಯೆ ಪುನರಾವರ್ತಿಸ್ತಾ ಇರುತ್ತೆ. ಮೇಲೇರಿದಂತಹ ನೀರಾವಿ ಹೊಂದಿದ ಬಿಸಿಗಾಳಿ ಟ್ರೋಪೋಸ್ಫಿಯರ್ ತಲುಪಿದ ನಂತರ ಸುಮಾರು 10 ಕಿಲೋಮೀಟರ್ ಎತ್ತರದಲ್ಲಿ ತಣ್ಣಗಾಗಿ ಮೋಡಗಳನ್ನ ಸೃಷ್ಟಿಸುತ್ತೆ. ದಟ್ಟವಾದ ಮೋಡಗಳು ರಚನೆಯಾಗುತ್ತೆ. ಉಷ್ಣವನ್ನ ಹೀರಿಕೊಂಡು ಆವಿಯಾಗುವ ನೀರಿನ ಕಣಗಳು ಮೋಡಗಳಾಗಿ ಪರಿವರ್ತನೆಗೊಳ್ಳುವಾಗ ಉಷ್ಣವನ್ನ ವಾತಾವರಣಕ್ಕೆ ಬಿಡುತ್ತೆ. ಇದರಿಂದ ಕಡಿಮೆ ಒತ್ತಡದ ಪ್ರದೇಶ ರಚನೆ ಮತ್ತೆ ಮತ್ತೆ ಪುನರಾವರ್ತಿಸಿ ಹೆಚ್ಚಿನ ದಟ್ಟವಾದ ಮೋಡಗಳು ನಿರ್ಮಾಣವಾಗಿ ಸುಮಾರು 12-15 ಕಿಲೋಮೀಟರ್ ಎತ್ತರದಷ್ಟು ಎತ್ತರಕ್ಕೆ ಸಾಗ್ತಾ ಹೋಗುತ್ತೆ. ಮತ್ತೆ ಆಗಲೇ ಹೇಳ್ದಂತೆ ಕೋರಿಯೋಲಿಸ್ ಎಫೆಕ್ಟ್ ಅಂತ ನಾನು ಏನ್ ಹೇಳ್ದೆ, ಈ ಕೋರಿಯೋಲಿಸ್ ಎಫೆಕ್ಟ್ನ ಪರಿಣಾಮವಾಗಿ ಗಾಳಿಯ ತಿರುಗುವಿಕೆ ಆರಂಭವಾಗುತ್ತೆ. ಸೈಕ್ಲೋನ್ನ ಮಧ್ಯಭಾಗದಲ್ಲಿ ಸ್ಪೈರಲ್ ಆಕಾರದಲ್ಲಿ ಗಾಳಿಯು ತಿರುಗಲು ಶುರುವಾಗುತ್ತೆ. ಈ ಹಂತವನ್ನ ನಾವು ಮೆಚ್ಯೂರ್ ಸ್ಟೇಜ್ ಆಫ್ ಸೈಕ್ಲೋನ್ ಅಂದ್ರೆ ಶಕ್ತಿ ಪಡೆದುಕೊಳ್ಳುವಂತಹ ಒಂದು ಹಂತ ಅಂತ ನಾವು ಹೇಳ್ಬೋದು. ಈ ಹಂತದಲ್ಲಿಯೇ ಆ ಒಂದು ಐ ಆಫ್ ದ ಸೈಕ್ಲೋನ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಸೈಕ್ಲೋನ್ನ ಕಣ್ಣು ಅಂತ ಹೇಳ್ತೀವಿ, ಇದು ಸೃಷ್ಟಿಯಾಗುತ್ತೆ. ಸೈಕ್ಲೋನ್ನ ಕಣ್ಣು ಅಂತ ಹೇಳುವ ಈ ಪ್ರದೇಶ ಏನಿದೆ, ಇದು ಬಹಳ ಕಾಮ್ ಏರಿಯಾ ಆಗಿರುತ್ತೆ. ಅಂದ್ರೆ ಬಹಳ ಶಾಂತವಾದ ವಾತಾವರಣವನ್ನ
ಹೊಂದಿರುತ್ತೆ. ಉತ್ತರಾರ್ಧ ಭಾಗದಲ್ಲಿ ಸೈಕ್ಲೋನ್ಗಳು ಅಪ್ರದಕ್ಷಿಣಾಕಾರವಾಗಿ ತಿರುಗಿದ್ರೆ ದಕ್ಷಿಣಾರ್ಧ ಭಾಗದಲ್ಲಿ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತೆ. ಇದುವರೆಗೂ ದಾಖಲಾಗಿರುವಂತಹ ಸೈಕ್ಲೋನ್ ಕಣ್ಣಿನಲ್ಲಿ ಅತ್ಯಂತ ಕಡಿಮೆ ಒತ್ತಡ ಏನು ದಾಖಲಾಗಿದೆ ಅಂದ್ರೆ 877 ಮಿಲಿಬಾರ್ಗಳು. ನಮ್ಗೆಲ್ಲ ತಿಳಿದಿರೋ ಅಂತೆ ವಾತಾವರಣದ ಒತ್ತಡ 1100 ಮಿಲಿಬಾರ್, ಆದ್ರೆ ಇದುವರೆಗೂ ದಾಖಲಾಗಿರುವಂತದ್ದು 877 ಮಿಲಿಬಾರ್ಗಳು ಆ ಒಂದು ಸೈಕ್ಲೋನ್ನ ಕಣ್ಣಿನ ಒಳಗೆ ಅಂತ ನಾವು ಹೇಳಿ ಈ ಒಂದು ಸೈಕ್ಲೋನ್ ಬಗ್ಗೆ ನಾವು ವಿವರಿಸಬಹುದು. ಮತ್ತೆ ಶಿಕ್ಷಕ ಮಿತ್ರರೇ, ಚಂಡಮಾರುತದ ನಂತರ ಇಲ್ಲೊಂದು ಸಮೀಕ್ಷೆ ಪ್ರಶ್ನೆ ಬರ್ತಾ ಇದೆ, ಇದನ್ನ ನೋಡ್ಕೊಂಡ್ ಬರೋಣ. ಚಂಡಮಾರುತವು ಭೂಮಿಗೆ ಅಪ್ಪಳಿಸಿದ ಸ್ಥಳದ ಸುತ್ತಲಿನ ಪ್ರದೇಶದಲ್ಲಿ ಪ್ರವಾಹ ಆಗುತ್ತೆ, ಇದಕ್ಕೆ ಏನ್ ಕಾರಣ ಅಂತ. ಸೊ ಆಪ್ಷನ್ ಎ, ಒತ್ತಡದಲ್ಲಿನ ವ್ಯತ್ಯಾಸದಿಂದ ಚಂಡಮಾರುತ ಉಂಟಾಗುತ್ತದೆ. ನೀರಿನ ದೊಡ್ಡ ಅಲೆಗಳು ಭೂಪ್ರದೇಶಕ್ಕೆ ನುಗ್ಗುತ್ತವೆ. ಆಪ್ಷನ್ ಸಿ, ಚಂಡಮಾರುತದ ಕಣ್ಣು ನೀರನ್ನು ಎತ್ತುತ್ತದೆ, ಇದರಿಂದ ಭೂಮಿಗೆ ಅಪ್ಪಳಿಸಿದ ನಂತರ ಪ್ರವಾಹವನ್ನು ಉಂಟು ಮಾಡುತ್ತದೆ. ಆಪ್ಷನ್ ಡಿ, ಮೇಲಿನವುಗಳೆಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನವುಗಳೆಲ್ಲವೂ. ಚಂಡಮಾರುತ ಭೂಮಿಗೆ ಅಪ್ಪಳಿಸಿದ ನಂತರ ಅದು ಲ್ಯಾಂಡ್ ಫಾಲ್ ಆದಂತಹ ಸಂದರ್ಭದಲ್ಲಿ, ಅಂದ್ರೆ ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ಚಂಡಮಾರುತ ಭೂಮಿಯನ್ನ ಅಪ್ಪಳಿಸುತ್ತೆ, ಅವಾಗ ಸೈಕ್ಲೋನ್ ಲ್ಯಾಂಡ್ ಫಾಲ್ ಆಯ್ತು ಅಂತ ನಾವ್ ಹೇಳ್ತೀವಿ. ಅಂದ್ರೆ ನೀರಿನ ಸಂಪರ್ಕ ಆ ಸೈಕ್ಲೋನ್ಗೆ ಆ ಸಂಪರ್ಕ ಕಡಿತಗೊಂಡಾಗ ಭೂಪ್ರದೇಶವನ್ನ ಅದು ಯಾವಾಗ ಎಂಟರ್ ಮಾಡುತ್ತೆ ಅವಾಗ ಅದು ಲ್ಯಾಂಡ್ ಫಾಲ್ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಆಗಲೇ ಕ್ಯಾಂಡಲ್ ಚಟುವಟಿಕೆ ಬಗ್ಗೆ ಬಾಯಾರದ ಮೇಣದ ಬತ್ತಿ ಅಂತ ನಮ್ಮ ಸರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ರು, ಆಗ ಕೂಡ ಆ ಒಂದು ಒತ್ತಡದ ವೈಪರೀತ್ಯದಿಂದ ಹೆಚ್ಚಿನ ಪ್ರಮಾಣದ ನೀರು ಆ ಸೈಕ್ಲೋನ್ನ ಒಳಗಡೆ ಏರಿಕೆ ಆಗಿತ್ತು. ಅದೇ ರೀತಿಯಾದ ಒಂದು ಪ್ರಕ್ರಿಯೆ ಈ ಸೈಕ್ಲೋನ್ನ ಕಣ್ಣಿನ ಒಳಗೂನು ಸಹ ನಡೆಯುವಂಥದ್ದು. ಹೆಚ್ಚಿನ ಪ್ರಮಾಣದ ಸಮುದ್ರದ ನೀರು ಸುಮಾರು ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ, ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ನೀರಿನ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ. ಯಾವ ಒಂದು ಸಂದರ್ಭದಲ್ಲಿ ಡಿಸಿಪೇಷನ್ ಅಥವಾ ಲ್ಯಾಂಡ್ ಫಾಲ್ ಆಗುತ್ತೆ ಆ ಒಂದು ಸೈಕ್ಲೋನ್, ಆಗ ಒಂದು ದೊಡ್ಡ ದಟ್ಟ ಗೋಡೆಯಂತಹ ನೀರು ಆ ಭೂಮಿಯನ್ನ ಅಪ್ಪಳಿಸುತ್ತೆ. ಇದು ಕೂಡ ಒಂದು ಕಾರಣ. ಆದ್ರೆ ಒತ್ತಡದಲ್ಲಿನ ವ್ಯತ್ಯಾಸ ಇಲ್ಲ ಅಂತಂದ್ರೆ ಚಂಡಮಾರುತನೇ ಸೃಷ್ಟಿ ಆಗ್ತಿರ್ಲಿಲ್ಲ. ಸೊ ಆಪ್ಷನ್ ಎ ಕೂಡ ಉತ್ತರ, ನೀರಿನ ದೊಡ್ಡ ಅಲೆಗಳು ಭೂಪ್ರದೇಶಕ್ಕೆ ನುಗ್ಗುತ್ತೆ. ಹೌದು, ಸೈಕ್ಲೋನ್ಗಳು ಶುರುವಾದಂತಹ ಸಂದರ್ಭದಲ್ಲಿ ದೊಡ್ಡ ಅಲೆಗಳು ಕೂಡ ಭೂಪ್ರದೇಶಕ್ಕೆ ಅಪ್ಪಳಿಸ್ತಾ ಇರುತ್ತೆ. ಇದು ಕೂಡ ಒಂದು ಉತ್ತರನೇ. ಚಂಡಮಾರುತದ ಕಣ್ಣು ನೀರನ್ನು ಎತ್ತುತ್ತದೆ ಅನ್ನೋದು ಈಗಷ್ಟೇ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಮೂರು ಆಪ್ಷನ್ಗಳು ಸೇರಿ, ಅಂದ್ರೆ ಆಪ್ಷನ್ ಡಿ, ಮೇಲಿನವುಗಳೆಲ್ಲವೂ ಇದಕ್ಕೆ ಒಂದು ಸರಿಯಾದ ಉತ್ತರವೇ ಆಗಿತ್ತು. ಸೊ ಧನ್ಯವಾದ ಶಿಕ್ಷಕ ಮಿತ್ರರೇ. ವಿದ್ಯಾ ಮೇಡಮ್, ಈ ಸುಂಟರಗಾಳಿ ಅನ್ನೋದು ಮತ್ತೆ ಈ ಚಂಡಮಾರುತ ಅನ್ನೋದು ಎರಡು ಕೂಡ ಒಂದೇನಾ? ಬೇರೆ. ಈಗ ನೀವು ಚಂಡಮಾರುತ ಕಾನ್ಸೆಪ್ಟ್ ಬಗ್ಗೆ ಎಲ್ರಿಗೂ ಹೇಳಿಕೊಟ್ರಿ ಅಲ್ವಾ, ಸುಂಟರಗಾಳಿ ಅಂದ್ರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಬಿಡಿ. ಭೂಮಿಯಿಂದ ಆಕಾಶದವರೆಗೆ ಹಬ್ಬಿದಂತಹ ಆಲಿಕೆಯ ಆಕಾರದ ಒಂದು ಕಪ್ಪು ಮೋಡದ ರೂಪದಲ್ಲಿರುವಂತಹ ಬಿರುಗಾಳಿಗೆ ನಾವು ಸುಂಟರ ಗಾಳಿ ಅಂತ ಕರಿತೀವಿ. ಇದು ಸಹ ಬಿರುಗಾಳಿಯ ಒಂದು ವಿಧ ಆಗಿರುತ್ತೆ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಟೊರ್ನೆಡೋ ಮತ್ತು ಅಥವಾ ಟ್ವಿಸ್ಟರ್ ಅಂತ ಸಹ ಕರಿತೀವಿ. ಈ ಸುಂಟರ ಗಾಳಿ ಭಯಂಕರ ವೇಗವನ್ನ ಹೊಂದಿರುತ್ತೆ. ಇದು ಅದರ ದಾರಿಯಲ್ಲಿ ಬರುವಂತಹ ಎಲ್ಲವನ್ನ ಕೊಚ್ಚಿಕೊಂಡು ಹೋಗ್ತಾ ಇರುತ್ತೆ, ಅಂದ್ರೆ ಹಾಳು ಮಾಡ್ತಾ ಇರುತ್ತೆ. ಈ ಸುಂಟರ ಗಾಳಿ ಉಂಟಾಗುವಂತಹ ಪ್ರಕ್ರಿಯೆ ತುಂಬಾ ಸಂಕೀರ್ಣವಾದದ್ದು. ಹಾಗಾದ್ರೆ ಈ ಸುಂಟರ ಗಾಳಿ ಹೇಗೆ ಉಂಟಾಗುತ್ತೆ? ನೋಡಿದ್ರಲ್ವಾ, ವಿಡಿಯೋದಲ್ಲಿ ನೋಡ್ತಾ ಇದ್ರಾ ಎಷ್ಟು ವೇಗವಾಗಿ ಹೋಗ್ತಾ ಇದೆ, ಯಾವ ರೀತಿಯಾಗಿ ಉಂಟಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೂರ್ಯನ ಬಿಸಿಲಿನಿಂದ ಭೂಮಿ ಕಾಯ್ದಾಗ ಭೂಮಿಗೆ ಸಮೀಪವಿರುವಂತಹ ಗಾಳಿ ಬಿಸಿಯಾಗಿ ಮೇಲೆ ಏರಿ, ಹೀಗೆ ಬಿಸಿ ಗಾಳಿ ಮೇಲೆ ಹೋದಾಗ ಅದು ಆಳವಿಲ್ಲದಂತಹ ಮೋಡಗಳನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಶ್ಯಾಲೋ ಕ್ಯುಮುಲಸ್ ಕ್ಲೌಡ್ಸ್ ಅಂತ ಕರಿತೀವಿ. ಆದ್ರೆ ವಾತಾವರಣದಲ್ಲಿ ಅಸ್ಥಿರತೆ ಇದ್ದಾಗ, ಅಂದ್ರೆ ಇನ್ಸ್ಟೆಬಿಲಿಟಿ ಇದ್ದಾಗ, ಈ ಬಿಸಿಗಾಳಿ ಇನ್ನೂ ಮೇಲಕ್ಕೆ ಹೋಗಿ ದೊಡ್ಡ ಮೋಡಗಳಾಗುತ್ತೆ. ಸೊ ಸಾಮಾನ್ಯವಾಗಿ ದೊಡ್ಡ ಬಿರುಗಾಳಿಯ ಸಮಯದಲ್ಲಿ ಈ ಸುಂಟರಗಾಳಿಯನ್ನ ನಾವು ನೋಡಬಹುದು ಬಿಸಿಲು ಕಾಲದಲ್ಲಿ. ಇಂತಹ ಸಮಯದಲ್ಲಿ ವಾತಾವರಣದಲ್ಲಿನ ಗಾಳಿ ವೇಗ ಪಡೆದುಕೊಂಡು ಮೇಲೆ ಹೋಗುತ್ತಾ ವಿಂಡ್ ಶೇರ್ ಉಂಟಾಗುತ್ತೆ. ಹಾಗಂದ್ರೆ
ಗಾಳಿ ಸೀಳಿಕೊಂಡು ಹೋಗೋದಕ್ಕೆ ಶುರು ಆಗುತ್ತೆ. ಆದ್ರೆ ನಮ್ಗೆ ಗೊತ್ತಿರುವಂತೆ ತಣ್ಣಗಿನ ಗಾಳಿ ದಟ್ಟವಾಗಿ ಭಾರವಾಗಿರುತ್ತೆ, ಅಂದ್ರೆ ಇಟ್ಸ್ ಡೆನ್ಸ್ ಅಂಡ್ ಹೆವಿ. ಆದ್ರಿಂದ ಈ ತಣ್ಣಗಿನ ಗಾಳಿ ಏನಾಗುತ್ತೆ, ಬಿಸಿ ಗಾಳಿಯ ಕೆಳಗಡೆ ಸೇರ್ಕೊಳ್ಳುತ್ತೆ. ಮೇಲ್ಗಡೆ ಬಿಸಿ ಗಾಳಿ, ಕೆಳಗಡೆ ತಣ್ಣಗಳೆ ಗಾಳಿ ನೋಡ್ತಾ ಇದ್ರ ನೀವು ವಿಡಿಯೋದಲ್ಲಿ. ಈಗಾಗ್ಲೇ ವೇಗವಾಗಿ ಚಲಿಸ್ತಾ ಇರುವಂತಹ ಗಾಳಿ ತಿರುಗೋದಕ್ಕೆ ಶುರು ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಅದರ ಸುತ್ತಲೂ ತಣ್ಣಗಿನ ಗಾಳಿ ಸುತ್ತಿಕೊಂಡು ಅದು ಅಡ್ಡಲಾಗಿ ತಿರುಗೋದಕ್ಕೆ ಶುರು ಆಗುತ್ತೆ, ಸ್ಪಿನ್ ಆಗುತ್ತೆ. ಸೊ ಇದನ್ನ ನಾವು ಹಾರಿಜಾಂಟಲ್ ಸ್ಪಿನ್ ಇಫೆಕ್ಟ್ ಅಂತ ಕರಿತೀವಿ. ಸೊ ಇದೀಗ ಅಡ್ಡವಾಗಿ ಸಿಲಿಂಡರ್ ತರ ಕಾಣಿಸ್ತಾ ಇರುತ್ತೆ. ಯಾವಾಗ ಗಾಳಿಯ ವೇಗ ಹೆಚ್ಚಾಗುತ್ತದೆಯೋ ಆಗ ತಿರುಗುತ್ತಿರುವಂತಹ ಗಾಳಿ ಲಂಬವಾಗಿ ಮೇಲ್ಗಡೆಗೆ ತಿರುಗುತ್ತೆ, ಟರ್ನ್ ಆಗತ್ತೆ. ಆವಾಗ ಅದರ ವೇಗದಲ್ಲಿ ಇನ್ನೂ ಹೆಚ್ಚಳ ಉಂಟಾಗುತ್ತೆ, ಈ ಪ್ರಕ್ರಿಯೆ ಇನ್ನೂ ವೇಗವನ್ನ ಪಡೆದುಕೊಳ್ಳುತ್ತೆ. ಹಾಗೆ ಮೇಲ್ಗಡೆಗೆ ತಿರುಗುತ್ತಾ ಕೆಳಗಡೆಗೆ ವರ್ಟೆಕ್ಸ್ ಶೃಂಗ ಉಂಟಾಗುತ್ತೆ. ಸೊ ಯಾವಾಗ ಈ ಶೃಂಗ ಭೂಮಿಯನ್ನ ತಲುಪುತ್ತದೆಯೋ ಆವಾಗ ಸುಂಟ್ರಗಾಳಿ ಆಲಿಕೆಯ ಆಕಾರವನ್ನ ಪಡೆದುಕೊಂಡು ಸುಂಟ್ರಗಾಳಿ ಉಂಟಾಗುತ್ತೆ. ಇದು ಆವಾಗ ಈ ಶೃಂಗ ವರ್ಟೆಕ್ಸ್ ಮೋಡದಿಂದ ಭೂಮಿಯನ್ನ ತಲುಪಿದಾಗ ಇದರ ಭೂಸ್ಪರ್ಶ ಅಂತ ಕರಿತೀವಿ. ಆವಾಗ ಇದರ ಅಸಲಿ ಆಟ ಅಂತ ಏನ ಕರಿತೀವಿ ಶುರು ಆಗುತ್ತೆ ನೋಡಿ. ಅಂದ್ರೆ ಡಿಸ್ಟ್ರಕ್ಟಿವ್ ನೇಚರ್, ಎಲ್ಲ ಹಾಳುಗಳ ದಾರಿಯಲ್ಲಿ ಲಾರಿ ಬರ್ಲಿ, ಬಿಲ್ಡಿಂಗ್ ಬರ್ಲಿ, ಎಲ್ಲವನ್ನು ಹಾಳು ಮಾಡ್ತಾ ಹೋಗುತ್ತೆ. ಇದು ನಿಮಗ್ ಗೊತ್ತಾ, ಸುಂಟ್ರಗಾಳಿ ಚಲಿಸುವಂತಹ ಸಮಯ ಮತ್ತು ದೂರ ಎರಡೂ ಬದಲಾವಣೆ ಆಗುತ್ತೆ. ಕೆಲವು ಸಾರಿ 10 ನಿಮಿಷಕ್ಕಿಂತಲೂ ಕಡಿಮೆ ಸಮಯ ಇರುತ್ತೆ, ಆವಾಗ 5-10 ಕಿಲೋಮೀಟರ್ ಅಷ್ಟು ದೂರವನ್ನ ಕ್ರಮಿಸುತ್ತೆ. ಆದ್ರೆ ಇನ್ನು ಕೆಲವು ಸಾರಿ ಹಲವು ಗಂಟೆಗಳ ಕಾಲ ಈ ಸುಂಟ್ರಗಾಳಿ ಇರುತ್ತೆ, ಸುಮಾರು 150 ಕಿಲೋಮೀಟರ್ ಅಷ್ಟು ದೂರವನ್ನ ಕ್ರಮಿಸುತ್ತೆ. ಅಂದ್ರೆ ಅಷ್ಟು ದಾರಿಯಲ್ಲಿ ಎಲ್ಲ ಹಾಳುಗೆಡುತ್ತಾ ಹೋಗ್ತಾ ಇರುತ್ತೆ. ಇದು ಭಯಂಕರವಾದಂತಹ ಬಿರುಗಾಳಿ ಇದು. ಸೊ ಡೆಡ್ಲಿಯೆಸ್ಟ್ ಎವರ್ ರೆಕಾರ್ಡೆಡ್ ಟೊರ್ನೆಡೋ ಅಂತ ಹೇಳ್ಬೇಕು ಅಂದ್ರೆ ಸುಂಟ್ರಗಾಳಿ ತುಂಬಾ ಹಾಳನ್ನ ಉಂಟು ಮಾಡಿರುವಂತದ್ದು, ನಾಶವನ್ನ ಉಂಟು ಮಾಡಿರುವಂತ ಟೊರ್ನೆಡೋ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಇದು 1989 ಬೀಸಿದಂತಹ ಸುಂಟ್ರಗಾಳಿ ಬಾಂಗ್ಲಾದೇಶದಲ್ಲಿ ಸುಮಾರು 20 ಹಳ್ಳಿಗಳನ್ನ ಹಾಳು ಮಾಡ್ತಂತೆ ಮತ್ತು ಸುಮಾರು 1,300 ಜನ ಸಾವಿಗೀಡಾದ್ರಂತೆ. ಇದಕ್ಕೆ ಅದಕ್ಕೋಸ್ಕರ ಇದನ್ನ ಡೆಡ್ಲಿಯೆಸ್ಟ್ ಟೊರ್ನೆಡೋ ರೆಕಾರ್ಡೆಡ್ ಅಂತ ಹೇಳ್ತಾರೆ. ಈಗ ಅನುಷಾ, ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಮ್ಮ? ಚಂಡಮಾರುತ ಬೇರೆ ಮತ್ತೆ ಸುಂಟ್ರಗಾಳಿ ಬೇರೆ ಅಂತ ಗೊತ್ತಾಯ್ತಲ್ವಾ? ಇವುಗಳ ಮಧ್ಯ ಏನ್ ವ್ಯತ್ಯಾಸ ಇದೆ ಅಂತ ಅರ್ಥವಾಯ್ತಲ್ವಾ? ಈಗ ಎಲ್ರಿಗೂ ಹೇಳ್ಕೊಡ್ತೀಯಾ ಸ್ವಲ್ಪ ವ್ಯತ್ಯಾಸಗಳನ್ನ? ಖಂಡಿತ ಮೇಡಮ್, ನಾನ್ ವ್ಯತ್ಯಾಸಗಳನ್ನ ನಾನ್ ತಿಳಿಸ್ಕೊಡ್ತೀನಿ. ಸರಿ, ಚಂಡಮಾರುತ ಮತ್ತೆ ಸುಂಟರಗಾಳಿ ನಡುವೆ ಹೇಗೆ ವಿಭಿನ್ನವಾಗಿದೆ ಅನ್ನೋದ ನೋಡೋಣ ಬನ್ನಿ. ಅವು ಎಲ್ಲಿ ರೂಪುಗೊಳ್ಳುತ್ತವೆ ಅಂದ್ರೆ, ಚಂಡಮಾರುತಗಳು ಉಷ್ಣವಲಯದ ಸಮುದ್ರದಲ್ಲಿನ ಬೆಚ್ಚಗಿನ ನೀರಿನಲ್ಲಿ ರೂಪುಗೊಂಡು ಧಾರಾಕಾರ ಮಾರುತಗಳಿಂದ ದೂರದಲ್ಲಿದ್ದಾಗ ಉತ್ತಮವಾಗಿ ಬೆಳೆಯುತ್ತದೆ. ಆದರೆ ಸುಂಟರಗಾಳಿ ಏನಿದೆ, ನೆಲದಲ್ಲಿ ರೂಪುಗೊಂಡು ಧಾರಾಕಾರ ಮಾರುತಗಳಿಗೆ ಅತ್ಯಂತ ಸಮೀಪದಲ್ಲಿರುವ ಮಾರುತಗಳ ಒಳಗೆ ರೂಪುಗೊಳ್ಳುತ್ತವೆ. ಅವು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ, ಚಂಡಮಾರುತಗಳು ಇದು ಹಲವಾರು ಮೈಲಿಗಳಷ್ಟು ವಿಸ್ತಾರಗೊಂಡಿರುತ್ತದೆ. ಆದರೆ ಸುಂಟರಗಾಳಿ 1/2 ಮೈಲಿಗಿಂತ ಹೆಚ್ಚು ವಿಸ್ತಾರ ಇರುವುದಿಲ್ಲ. ಇದು ಎಷ್ಟು ಸಮಯದ ಕಾಲ ಇರುತ್ತದೆ ಅಂದ್ರೆ, ಚಂಡಮಾರುತ 3 ವಾರಗಳ ಕಾಲ ಇರುತ್ತದೆ, ಆದರೆ ಸುಂಟರಗಾಳಿ ಕೇವಲ 1 ಗಂಟೆಯ ಕಾಲ ಇರುತ್ತೆ. ಮಾರುತಗಳು ಎಷ್ಟು ಪ್ರಬಲವಾಗಿರುತ್ತೆ ಅಂತ ನೋಡೋಣ. ಇವಾಗ ಚಂಡಮಾರುತ ಸಾಮಾನ್ಯವಾಗಿ ಅದರ ವೇಗ ಎಷ್ಟಿರುತ್ತೆ ಅಂದ್ರೆ 150 ಕಿಲೋಮೀಟರ್/ಗಂಟೆಗಿಂತ ಕಡಿಮೆ ಇರುತ್ತೆ. ಆದರೆ ಸುಂಟರಗಾಳಿಯ ವೇಗ ಎಷ್ಟಿರುತ್ತೆ ಅಂದ್ರೆ ಸುಮಾರು 180 ಕಿಲೋಮೀಟರ್/ಗಂಟೆ ವರೆಗೆ ಇರುತ್ತೆ. ಇದು ವರ್ಷದಲ್ಲಿ ಎಷ್ಟು ಬಾರಿ ಅಥವಾ ಎಲ್ಲಿ ಸಂಭವಿಸುತ್ತೆ ಅಂತ ನೋಡೋದಾದ್ರೆ, ಚಂಡಮಾರುತ ಅಟ್ಲಾಂಟಿಕ್ ಸಾಗರದಲ್ಲಿ ಸಂಭವಿಸುತ್ತೆ, ಮತ್ತೆ ಸುಂಟರಗಾಳಿ ಏನಿದೆ ಅದು ಸಂಯುಕ್ತ ರಾಷ್ಟ್ರಗಳಲ್ಲಿ ಸಂಭವಿಸುತ್ತೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಯಾವಾಗ ಸಿಗತ್ತೆ ಅಂದ್ರೆ, ಚಂಡಮಾರುತಕ್ಕೆ ಹಲವಾರು ದಿನಗಳ ಮುಂಚೆನೆ ಸಿಕ್ಬಿಡತ್ತೆ. ಆದ್ರೆ ಸುಂಟರಗಾಳಿದು ಕೇವಲ 15-20 ನಿಮಿಷಗಳ ಕಾಲ ಮುಂಚೆ ಮಾತ್ರನೇ ನಮಗೆ ಮುನ್ಸೂಚನೆ ಸಿಗೋದು. ಸರಿ, ಇದು ಸುಂಟರಗಾಳಿ ಮತ್ತೆ
ಟೋರ್ನೆಡೋದು ಡಿಫ್ರೆನ್ಸಸ್ ಆಯ್ತು. ನಾನು ಮುಂಚೆನೆ ಹೇಳ್ದಂಗೆ ತರಗತಿಯಲ್ಲಿ ನಾನು ಕೆಲವು ಆಕ್ಟಿವಿಟೀಸ್ ನ ಮಾಡಿಸಿದೆ, ಅದೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತೀನಿ ಅಂತ ಮುಂಚೆ ಹೇಳಿದ್ದೆ. ಅದಕ್ಕೆ ಇವಾಗ ಸಮಯ ಬಂದಿದೆ. ಮೊದಲನೇ ಆಕ್ಟಿವಿಟಿ ಏನಂದ್ರೆ ಗಾಳಿಪಟ ತಯಾರಿಕೆ. ಗಾಳಿಪಟ ತಯಾರಿಕೆ ಅಂದ್ರೆ ಏನಂದ್ರೆ ಮಕ್ಳಿಗೆ ಗಾಳಿಪಟ ತಯಾರಿಕೆ ಮಾಡಕ್ಕೆ ಹೇಳ್ಬೇಕು. ಗಾಳಿಪಟ ತಯಾರಿಕೆ ಮಾಡಿ ಹೇಳದ್ಮೇಲೆ ಗಾಳಿಪಟನ ಹಾರ್ಸಕ್ಕೆ ಹೇಳ್ಬೇಕು. ನಾವು ಮಕ್ಳು ಈ ತರ ಗಾಳಿಪಟ ತಯಾರಿಕೆ ಮಾಡಿ ಹಾರಿಸಿ ಅಂದ್ರೆ ಮಕ್ಳು ಎಷ್ಟು ಸಂತೋಷದಿಂದ ಆಟ ಆಡಕ್ ಹೋಗ್ತಾರಲ್ವಾ. ಹೌದು, ಈ ತರ ಆಟ ಆಡಕ್ ಹೋದಾಗ ಏನಾಗತ್ತೆ, ಅವರು ಇದರಿಂದ ಇರೋ ಕಾನ್ಸೆಪ್ಟ್ ನ ಅವ್ರು ತಿಳ್ಕೊಂತಾರೆ. ಅಂದ್ರೆ ನೀವು ಗಾಳಿಪಟ ಹಾರಿಸ್ತಾ ಇರ್ಬೇಕಾದ್ರೆ ಮಕ್ಕಳನ್ನ ಕೇಳ್ಬೋದು, ಏನಕ್ಕೆ ಮೇಲೆ ಹಾರಿಸಿರೋ ಗಾಳಿಪಟ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾ ಇದೆ ಅಂತ ಕೇಳ್ಬೋದು. ಅವಾಗ ನಾವು ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ಬೋದು ಏನಂದ್ರೆ ಗಾಳಿಪಟದ ಮೇಲೆ ಒತ್ತಡದ ವ್ಯತ್ಯಾಸ ಇರೋದ್ರಿಂದ ಗಾಳಿಪಟ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾ ಇದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೋದು. ಇನ್ನೊಂದು ಆಕ್ಟಿವಿಟಿ ಏನಂದ್ರೆ ಗಿರ್ಗಿಟ್ಲೆ ಅಂದ್ರೆ ಪಿನ್ ವೀಲ್. ಈ ಗಿರ್ಗಿಟ್ಲೆ ಆಕ್ಟಿವಿಟಿನ ಎಲ್ಲರೂ ನೋಡಿರ್ತಾರೆ, ಮತ್ತೆ ಮಕ್ಕಳು ಆಟ ಆಡಿರ್ತಾರೆ ಕೂಡ ಇದ್ರ ಜೊತೆ. ಇದು ಕೂಡ ವಾಯುವಿನ ಒತ್ತಡಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ ಏನಕ್ಕೆ ಇದೇ ಆಕಾರದಲ್ಲಿ ಗಿರ್ಗಿಟ್ಲೆ ಇರಬೇಕು ಅಂತ ಅವ್ರನ್ನ ಪ್ರಶ್ನೆ ಮಾಡ್ಬೋದು. ಹೇಗೆ ಅದು ತಿರ್ಗತೆ ಅನ್ನ ಕೂಡ ಪ್ರಶ್ನೆ ಮಾಡ್ಬೋದು. ಆಮೇಲೆ ಅವ್ರಿಗೆ ಹೇಳ್ಬೋದು, ಇಲ್ಲಿ ನಾವು ಫೋಲ್ಡಿಂಗ್ಸ್ ಮಧ್ಯದಲ್ಲಿ ಆ ಫೋಲ್ಡಿಂಗ್ಸ್ ಮಾಡ್ತೀವಲ್ಲ ಅದ್ರೊಳಗೆ ಗಾಳಿ ಹೋಗಿ ಆ ಎಡ್ಜಸ್ ಮೇಲೆ ಒತ್ತಡ ಬೀರಿದಾಗ ಗಿರ್ಗಿಟ್ಲೆ ತಿರ್ಗತ್ತೆ ಅನ್ನೋ ಕಾನ್ಸೆಪ್ಟ್ ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇನ್ನೊಂದು ಚಟುವಟಿಕೆ ಏನಂದ್ರೆ ಮಾಯಾಲೋಟ. ಈ ರೀತಿ ಮಾಯಾಲೋಟ ಅಂತೆಲ್ಲ ಹೆಸರಿಟ್ಟಾಗ ಏನಾಗತ್ತೆ, ಮಕ್ಳು ಓ ಏನೋ ಮ್ಯಾಜಿಕ್ ತೋರಿಸ್ತಾ ಇದಾರೆ ಮೇಡಮ್ ಅಂತ ಅವರು ಕುತೂಹಲದಿಂದ ಕೇಳ್ತಾರೆ. ಈ ಆಕ್ಟಿವಿಟಿ ಏನಂದ್ರೆ ಒಂದು ಲೋಟ ತಗೊಂಡು ಅದಕ್ಕೆ ಅರ್ಧ ಅಥವಾ ಮುಕ್ಕಾಲ್ ಭಾಗದಷ್ಟು ನೀರನ್ನ ತುಂಬಿಸ್ಬೇಕು. ನೀರನ್ನ ತುಂಬಿಸಿ ಒಂದು ಕಾರ್ಡ್ಬೋರ್ಡ್ ರಟ್ಟನ್ನ ಇರಿಸ್ಬೇಕು. ಇಲ್ಲಿ ಚಿತ್ರದಲ್ಲಿ ತೋರಿಸಿರಂಗೆ ಕಾರ್ಡ್ಬೋರ್ಡ್ ರಟ್ಟನ್ನ ಇರಿಸ್ಬೇಕು. ಅದನ್ನ ಇಟ್ಟು ಲೋಟನ ಉಲ್ಟಾ ಮಾಡ್ಬೇಕು. ಲೋಟ ಉಲ್ಟಾ ಮಾಡಿದಾಗ ಆ ರಟ್ಟೇನಿದೆ ಅದು ಕೆಳಗ್ ಬೀಳಲ್ಲ. ಮಕ್ಕಳನ್ನ ಆವಾಗ ಪ್ರಶ್ನೆ ಕೇಳ್ಬೋದು, ಏನಕ್ಕೆ ರಟ್ಟು ಬೀಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಹಾಗೆ ಮಕ್ಳ ಹತ್ರನು ಕೂಡ ಈ ಆಕ್ಟಿವಿಟೀಸ್ ನ ಈ ಚಟುವಟಿಕೆಗಳನ್ನ ಮಾಡಿಸ್ಬೋದು. ಅವರು ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಪರವಾಗಿಲ್ಲ, ನಾವು ಟೀಚರ್ ಆಗಿ ಹೇಗೆ ಅದನ್ನ ಏರ್ ಟೈಟ್ ಆಗಿ ಮುಚ್ಚಿ ಅದನ್ನ ಉಲ್ಟಾ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಟ್ಟು ಹೇಳ್ಬೋದು. ನಾವು ಮುಂಚೆನೆ ತಿಳಿದಿರಂಗೆ ಗಾಳಿ ಏನಿದೆ ಅದು ಮೇಲ್ಮುಖ ಒತ್ತಡವನ್ನ ಹೀರಿ ಆ ಕಾರ್ಡ್ಬೋರ್ಡ್ ನ ಲೋಟಕ್ಕೆ ಅಂಟ್ಕೊಳ್ಳೋ ತರ ಮಾಡತ್ತೆ. ಮುಂದಿಂದು ಊದುವ ಮೂಲಕ ಚಿತ್ರ ಬಿಡಿಸುವುದು. ಈ ತರ ಚಟುವಟಿಕೆನ ಮಕ್ಕಳು ನಲಿ ಕಲಿನಲ್ಲಿ ಮಾಡ್ತಾನೆ ಇರ್ತಾರೆ. ಅಂದ್ರೆ ಸ್ಟ್ರಾನಲ್ಲಿ ಬಣ್ಣವನ್ನ ಹೀರ್ಕೊಂಡು ಹೇಗೆ ಚಿತ್ರವನ್ನ ಬಿಡಿಸ್ಬೋದು ಅಂತ. ಈ ಚಟುವಟಿಕೆ ಮೂಲಕ ಕೂಡ ಮಕ್ಕಳು ಗಾಳಿಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಬಹುದು. ಮುಂದಿನದು ಬಾಟಲಿಯ ಸುಂಟರ ಗಾಳಿ. ನಮ್ಮೆಲ್ರಿಗೂ ಗೊತ್ತು, ಮಕ್ಕಳು ಸುಂಟರ ಗಾಳಿ ಹೇಗೆ ಕಾಣಿಸುತ್ತೆ ಅಂತ ಅವ್ರು ನೋಡಿರಲ್ಲ. ಸೊ ಇದು ಬಾಟಲಿಯಿಂದ ಹೇಗೆ ಸುಂಟರ ಗಾಳಿ ಹೇಗೆ ಕಾಣಿಸುತ್ತೆ ಅಂತ ಅವ್ರು ನೋಡ್ಬೋದು. ಏನಂದ್ರೆ ಒಂದು ಬಾಟಲ್ ನ ತಗೊಂಡು ಅದಕ್ಕೆ ಮುಕ್ಕಾಲ್ ಭಾಗದಷ್ಟು ನೀರನ್ನ ತುಂಬಿಸ್ಬೇಕು. ಸಾಧ್ಯವಾದರೆ ನಮ್ಮ ಹತ್ರ ಬಣ್ಣ ಅಥವಾ ಗ್ಲಿಟರ್ ಇದ್ರೆ ಅದಕ್ಕೆ ಹಾಕಿದ್ರೆ ಇನ್ನು ಸುಂಟರ ಗಾಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಆತರ ಹಾಕದ್ಮೇಲೆ ಬಾಟಲ್ ನ ಉಲ್ಟಾ ಮಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗಿಸ್ಬೇಕು. ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗಿಸಿದಾಗ ಏನಾಗುತ್ತೆ, ನಮ್ಗೆ ಸುಂಟರ ಗಾಳಿ ಆಕಾರದಲ್ಲಿ ಒಂದು ನೀರು ತಿರುಗೋದು ನಮ್ಗೆ ಕಾಣಿಸುತ್ತೆ. ಇದರಿಂದ ಮಕ್ಳಿಗೆ ಹೇಳ್ಬೋದು, ಮಕ್ಳೇ ಸುಂಟರ ಗಾಳಿ ಹೀಗೆ ಕಾಣಿಸುತ್ತೆ ಅಂತ ಮಕ್ಳಿಗೆ ಹೇಳ್ಬೋದು. ಮುಂದೆ ಹೋಗೋದಾದ್ರೆ ಮಣಿಗಳನ್ನು ಹೀರುವ ಆಟ. ಮಣಿಗಳನ್ನ ಹೀರುವುದು ಅಪಾಯಕಾರಿ ಅನ್ಸಿದ್ರೆ ನಾವು ಚಾಕ್ಲೇಟ್ ಜಂಪ್ಸ್ ನ ಕೂಡ ಉಪಯೋಗಿಸ್ಬೋದು. ಈ ರೀತಿ ಚಟುವಟಿಕೆಗಳು ಮಕ್ಕಳು ಟಿವಿ ಶೋಸ್ ಅಲ್ಲಿ ನೋಡಿರ್ತಾರೆ. ಈ ಚಟುವಟಿಕೆ ಏನಂದ್ರೆ ಮಕ್ಕಳು ಒಂದು ಬೌಲ್ ಅಲ್ಲಿ ಒಂದು ಜಂಪ್ಸ್ ನ ಹಾಕೊಂಡು ಸ್ಟ್ರಾ ಮೂಲಕ ಹೀರ್ಕೊಂಡು ಒಂದು ಖಾಲಿ ಬಟ್ಲಿಗೆ ಹಾಕುವಂತದ್ದು. ಇದು ನಾವು ಕಾಂಪಿಟೇಷನ್ ಮೂಲಕನೂ ಮಕ್ಕಳಿಗೆ ಮಾಡಿಸ್ಬೋದು. ಇದು ಅಷ್ಟೇ, ಇದು ಏರ್ ಪ್ರೆಷರ್ಗೆ ಸಂಬಂಧಪಟ್ಟಿದೆ, ಒತ್ತಡಕ್ಕೆ ಸಂಬಂಧಪಟ್ಟಿದೆ. ಹೇಗೆ ಗಾಳಿಯು ಮೇಲ್ಮುಖ ಒತ್ತಡವನ್ನ ಹೀರತ್ತೆ ಅಂತ ನಾವು ತೋರಿಸ್ಬೋದು. ಈ ಚಟುವಟಿಕೆಗಳನ್ನ ನಾವು ವೆಬಿನಾರ್ ನಂತರದ ಸಂಪನ್ಮೂಲಗಳಲ್ಲಿ ತುಂಬಾ ವಿವರವಾಗಿ ನಾವು ಕೊಟ್ಟಿದ್ದೀವಿ. ಎಲ್ಲರೂ ನೀವು ಅದನ್ನ ಒಂದ್ಸತಿ ಓದ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಂತಾ ಇದ್ದೀನಿ. ಮುಂದೆ ಹೋಗೋದಾದ್ರೆ ಪರಿಕಲ್ಪನೆ ನಕ್ಷೆ. ಈ ಪರಿಕಲ್ಪನೆ ನಕ್ಷೆ ಅಂದ್ರೆ ಮೈಂಡ್ ಮ್ಯಾಪ್. ಇದು ಏನಂದ್ರೆ ಒಂದು ಪಾಠದಲ್ಲಿ ಬರುವಂತ ಕೀವರ್ಡ್ಸ್ ಇನ್ನ ಇಟ್ಕೊಂಡು ಒಂದು ಪಾಠವನ್ನ ಸಮ್ಮರಿ ಅಥವಾ ರೀಕ್ಯಾಪ್ ನ ಮಾಡ್ಬೋದು. ವಾಯುವಿನ ಪರಿಕಲ್ಪನೆ ನಕ್ಷೆ ಅಂದ್ರೆ ನೋಡೋಣ. ಇಲ್ಲಿ ನಿಮ್ ಮುಂದೆ ಕಾಣಿಸ್ತಾ ಇದೆ. ಇದೇನಂದ್ರೆ ವಾಯು. ವಾಯು ಅಂದ್ರೆ ಏನು? ವಾಯು ಒಂದು ದ್ರವ್ಯ ರಾಶಿ. ವಾಯುಗಳಿಗೆ ಹಲವಾರು ಘಟಕಗಳಿವೆ. ಅದ್ಯಾವ್ದಂದ್ರೆ ಕಾರ್ಬನ್ ಡೈಆಕ್ಸೈಡ್,
ನೈಟ್ರೋಜನ್, ಆಕ್ಸಿಜನ್ ಮತ್ತು ಇನ್ನಿತರ ಅನಿಲಗಳು. ಮತ್ತೆ ನಾವು ಆಗ್ಲೇ ತಿಳ್ಕೊಂಡಂಗೆ ವಾಯು ಸ್ಥಳವನ್ನ ಆಕ್ರಮಿಸುತ್ತೆ ಮತ್ತೆ ವಾಯು ಒತ್ತಡವನ್ನ ಇರುತ್ತೆ. ಯಾವಾಗ ಒತ್ತಡದಲ್ಲಿ ವ್ಯತ್ಯಾಸ ಆಗತ್ತೆ ಅಂದ್ರೆ ಉಷ್ಣ ಅಥವಾ ತಾಪದಲ್ಲಿ ವ್ಯತ್ಯಾಸ ಆದಾಗ ಅಥವಾ ವೇಗದಲ್ಲಿ ವ್ಯತ್ಯಾಸ ಆದಾಗ ಅಥವಾ ಗಾತ್ರ ಅಥವಾ ವಿಸ್ತೀರ್ಣದಲ್ಲಿ ವ್ಯತ್ಯಾಸ ಆದಾಗ. ಈ ತರ ಒತ್ತಡದಲ್ಲಿ ವ್ಯತ್ಯಾಸ ಆದಾಗ ಏನಾಗತ್ತೆ? ಹವಾಮಾನದಲ್ಲಿ ವ್ಯತ್ಯಾಸ ಆಗತ್ತೆ. ಹವಾಮಾನದಲ್ಲಿ ವ್ಯತ್ಯಾಸ ಆದಾಗ ಏನಾಗತ್ತೆ? ಮಾನ್ಸೂನ್ ಮಾರುತಗಳು, ಸುಂಟರ ಗಾಳಿ ಮಾರುತಗಳು ಮತ್ತು ಚಂಡಮಾರುತಗಳು ಸಂಭವಿಸುತ್ತೆ. ಈ ಪರಿಕಲ್ಪನಾ ನಕ್ಷೆಗಳನ್ನ ನಾವು ಮಕ್ಕಳ ಹತ್ರನೂ ಮಾಡಕ್ಕೆ ಹೇಳಬಹುದು. ಸರಿ ಶಿಕ್ಷಕರೇ, ಇಲ್ಲಿವರೆಗೆ ನಾವ್ ಏನೇನ್ ಕಲ್ತ್ವಿ ಅಂತ ನೋಡೋಣ. ಮೊದಲನೇದಾಗಿ ನಾವು ಗಾಳಿ ಮತ್ತೆ ಅದರ ಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. ಗಾಳಿಯ ಒತ್ತಡಕ್ಕೆ ಕಾರಣಗಳೇನು ಮತ್ತು ಅದರ ಪರಿಣಾಮಗಳೇನು ಅಂತ ನಾವು ಅರ್ಥಕೊಂಡ್ವಿ. ಚಂಡಮಾರುತ ಮತ್ತೆ ಸುಂಟರ ಗಾಳಿಯ ರಚನೆ ಹೇಗಾಗತ್ತೆ ಅಂತ ನಾವು ನೋಡಿದ್ವಿ. ಮತ್ತೆ ಚಂಡಮಾರುತ ಮತ್ತೆ ಸುಂಟರ ಗಾಳಿ ನಡುವಿನ ವ್ಯತ್ಯಾಸವನ್ನ ಕೂಡ ನಾವು ನೋಡಿದ್ವಿ. ಇಲ್ಲಿಗೆ ನಮ್ಮ ವಾಯುವಿನ ಒಂದು ವೆಬಿನಾರ್ ಏನಿದೆ ಅದು ಸಮಾಪ್ತಿಯಾಗಿದೆ. ಮುಂದೆ ನಮ್ಮ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಟೀಚೋಪಿಯಾ ಆಪ್ ಬಗ್ಗೆ ನಮ್ಮ ಧಾತ್ರಿ ಮೇಡಮ್ ಹೇಳ್ತಾರೆ, ಬನ್ನಿ ನೋಡೋಣ. ತುಂಬಾ ಧನ್ಯವಾದ ನಿಸರ್ಗ, ಹಾಗೇನೆ ಅನುಷಾ ಅವರು, ಹಾಗೇನೆ ಭಾನುಶ್ರೀ ಅವರು, ಮುನೀಶ್ ಸ್ವಾಮಿ ಸರ್ ಅವರು, ವಿದ್ಯಾ ಮೇಡಮ್ ಅವರು ನಿರಂತರವಾಗಿ ನಮ್ಗೆ ವಾಯು ಬಗ್ಗೆ ತಿಳಿಸ್ಕೊಟ್ರು. ಇವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದ. ಈಗ ಟೀಚೋಪಿಯಲ್ಲಿ ಇರುವಂತಹ ಹಲವು ಸಂಪನ್ಮೂಲಗಳನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ. ಟೀಚೋಪಿಯಾ ಅನ್ನೋದು ಒಂದು ಆಪ್ ಆಗಿರುತ್ತೆ. ಇದು ಇನ್ನು ಲಾಂಚ್ ಆಗಿಲ್ಲ. ಲಾಂಚ್ ಆದ ನಂತರ ನಾವು ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಬಳಸ್ಕೋಬಹುದು. ಟೀಚೋಪಿಯಲ್ಲಿ ಆರ್ಟ್ ಇಂಟಿಗ್ರೇಟೆಡ್ ಲೆಸನ್ ಪ್ಲಾನ್ಸ್, ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಹಾಗೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ 5E ಲೆಸನ್ ಪ್ಲಾನ್ಸ್ ಅನ್ನ ಸ್ಟ್ರಕ್ಚರ್ ಮಾಡಿರೋದನ್ನ ನಾವು ಕಾಣ್ಬೋದು. ಅಲ್ಲಿ 4, 5, 6, 7 ತರಗತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಪಾಠ ಯೋಜನೆಗಳನ್ನು ನಾವು ಅಲ್ಲಿಂದ ತಗೋಬಹುದು. ಅದಲ್ದೇನೆ ಪಾಠ ಯೋಜನೆಗಳಲ್ದೇನೆ ವರ್ಕ್ಶೀಟ್ಸ್, ಸಿಮ್ಯುಲೇಷನ್ಸ್, ವಿಡಿಯೋಸ್, ಪ್ರಾಜೆಕ್ಟ್ ಬೇಸ್ಡ್ ಮಾಡ್ಯೂಲ್ಸ್, ಇವು ಎಲ್ಲಾನು ಸಹ ನಾವು ಅಲ್ಲಿಂದ ಪಡ್ಕೊಂಡು ನಮ್ಮ ತರಗತಿಗೆ ಉಪಯೋಗ ಮಾಡ್ಕೋಬಹುದು. ಈ ಎಲ್ಲಾ ಪಾಠ ಯೋಜನೆಗಳು ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಇರೋದ್ರಿಂದ ನಮ್ಗೆ ಯಾವ ಭಾಷೆಯಲ್ಲಿ ಬೇಕಿದ್ರು ಆ ಭಾಷೆಯಲ್ಲಂತನ ಉಪಯೋಗಿಸ್ಕೋಬಹುದು. ಟೀಚೋಪಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅಲ್ದೇನೆ ಇದೇ ರಿಸೋರ್ಸಸ್ ನಾವು DSCRT ವೆಬ್ಸೈಟ್ ಅಲ್ಲಿ ಸಹ ಕಾಣ್ಬೋದು. ಅದು ದೀಕ್ಷಾ ಪ್ಲಾಟ್ಫಾರ್ಮ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಸಹ ನಾವು ಅದನ್ನ ಈ ಪಾಠ ಯೋಜನೆಗಳನ್ನ ಮತ್ತೆ ವರ್ಕ್ಶೀಟ್ಸ್ ನ ಸಿಮ್ಯುಲೇಷನ್ಸ್ ನ ಸಹ ಬಳಸ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ, ವಾಯುಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎರಡು ಪಾಠ ಯೋಜನೆಗಳನ್ನ 5ನೇ ತರಗತಿಯಲ್ಲಿ ನಾವು ನೋಡ್ಬೋದು. ಈಗ ಐ ರಿಕ್ವೆಸ್ಟ್ ನಮ್ಮ ರಿಸೋರ್ಸ್ ಪರ್ಸನ್ಸ್, ನಮ್ಮ ಟೀಚರ್ಸ್ ಕಳಿಸಿರುವಂತಹ ಯಾವುದಾದ್ರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಈಗ ಒಂದು ಪ್ರಶ್ನೆ ಇದೆ ಇಲ್ಲಿ, ಬಂಗಾಳ ಕೊಲ್ಲಿಯಲ್ಲಿ ಏಕೆ ಜಾಸ್ತಿ ಚಂಡಮಾರುತಗಳು ಉಂಟಾಗ್ತವೆ ಅಂತ ಚಾಟ್ ಬಾಕ್ಸ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಮುಖ್ಯವಾದ ಉತ್ತರ ಅಂತಂದ್ರೆ ಡಿಫ್ರೆನ್ಸ್ ಇನ್ ಟೆಂಪರೇಚರ್, ಅಂದ್ರೆ ಟೆಂಪರೇಚರ್ ಅಲ್ಲಿ ಉಂಟಾಗುವಂತಹ ವ್ಯತ್ಯಾಸ, ಅದು ಒಂದು ಮುಖ್ಯವಾದ ಕಾರಣ ಆಗಿರುತ್ತೆ. ಟೆಂಪರೇಚರ್ ವ್ಯತ್ಯಾಸ ಯಾವಾಗ ಉಂಟಾಗುತ್ತೋ, ಸೀ ಟೆಂಪರೇಚರು ಅಂದ್ರೆ ಸಮುದ್ರದ ಶಾಖದಲ್ಲಿ ಮತ್ತು ಹ್ಯುಮಿಡಿಟಿಯಲ್ಲಿ ಸಹ ಬೇ ಆಫ್ ಬೆಂಗಾಲ್ ಅಲ್ಲಿ ಜಾಸ್ತಿ ಇರುತ್ತೆ. ಅದರಿಂದಾಗಿ ಮತ್ತೆ ಅಬ್ಸೆನ್ಸ್ ಆಫ್ ಲಾರ್ಜ್ ಲ್ಯಾಂಡ್ ಮಾಸ್ ವಿಚ್ ಅಲೌಸ್ ದ ಸೈಕ್ಲೋನ್ ಟು ಮೂವ್ ಈಸಿಲಿ, ಅಂದ್ರೆ ಅಲ್ಲಿ ತುಂಬಾ ಭೂಮಿ ಅವೈಲಬಲ್ ಇರಲ್ಲ, ಸಮುದ್ರದಲ್ಲೇ ಉಂಟಾಗ್ತಾ ಇರುತ್ತಲ್ವಾ. ಸೊ ಹಾಗಾಗಿ ಚಂಡಮಾರುತ ಕಂಟಿನ್ಯೂಸ್ ಆಗಿ ಹೀಟ್ ಅಪ್ ಆಗಿ ಅಲ್ಲಿ ನೀವು ಚಂಡಮಾರುತ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಈಗಾಗಲೇ ಈಗಷ್ಟೇ ತಿಳ್ಕೊಂಡಿದ್ದೀರಾ. ಸೊ ಅಲ್ಲಿ ಕಂಟಿನ್ಯೂಸ್ ಹೀಟ್ ಸಪ್ಲೈ ಇರೋದ್ರಿಂದ ಉಂಟಾದಂತಹ ಚಂಡಮಾರುತಗಳ ಮೂಮೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅರೇಬಿಯನ್ ಸೀ ಕಂಪೇರ್ ಮಾಡಿದ್ರೆ ಬೇ ಆಫ್ ಬೆಂಗಾಲ್ ಅಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಬೇ ಆಫ್ ಬೆಂಗಾಲ್ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಜಾಸ್ತಿ ಚಂಡಮಾರುತಗಳು ಉಂಟಾಗುತ್ತೆ. ತುಂಬಾ ಧನ್ಯವಾದ ಮ್ಯಾಮ್. ಧನ್ಯವಾದ ಪ್ರೀತಿಯ ಶಿಕ್ಷಕ ಸ್ನೇಹಿತರೆ.